ಓಕೆ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಇವತ್ತಿನ ಒಂದು ಓಕೆ ಇವತ್ತಿನ ಒಂದು ಮೆಂಟಾಲಿಟಿ ಕ್ಲಾಸದಲ್ಲಿ ನಾವು ನ್ಯೂ ಟಾಪಿಕನ್ನು ಬಂದೀನಿ ಸೊ ಪ್ರಿವಿಯಸ್ ಕ್ಲಾಸ್ದಲ್ಲಿ ನಿಮ್ಗೆ ಬೇಸಿಕ್ ಬಗ್ಗೆ ಹೇಳಿದೆ ಸೊ ಆ ಬೇಸಿಕ್ ಇಂಪಾರ್ಟೆಂಟ್ ಸ್ಕ್ವೇರ್ ಬಗ್ಗೆ ಕ್ಯೂ ರೂಟ್ ಬಗ್ಗೆ ಅದೇ ರೀತಿಯಾಗಿ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಹೇಳಿದೆ ಸೊ ಎಲ್ಲ ಸ್ವಲ್ಪ ಅದ್ರ ಬಗ್ಗೆ ಗಮ ಗಮನ ಕೊಡಿ ಸೊ ಇವತ್ತಿನ ಒಂದು ಟಾಪಿಕ್ ಯಾವುದಂದ್ರೆ ನಂಬರ್ ಸಿರೀಸ್ ಅಂತ ಹೋಗೋಣ ಆಯಿತಾ ಸೊ ನೀವು ಬೇಸಿಕ್ಕಾಗಿ ಸ್ವಲ್ಪ ಕೆಲವು ಟಾಪಿಕ್ಗಳ ಬಗ್ಗೆ ನೋಡ್ತಾ ಹೋಗೋಣ ಫಸ್ಟ್ ಇನ್ಶಿಯಲಿ ನಾವು ಸ್ವಲ್ಪ ಬೇಸಿಕ್ ಇರ್ತಕ್ಕಂಥ ಮತ್ತು ಆಲ್ರೆಡಿ ಪಿ ಎಸ್ ಐ ಕೆ ಎಸ್ ಮತ್ತು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆ ಕೇಳತಕ್ಕಂಥ ಪ್ರಶ್ನೆಗಳನ್ನ ಬಂದಿದ್ದೀನಿ ಅಥವಾ ಸ್ವಲ್ಪ ನೋಡೋಣ ಬೇಸಿಕ್ ನಿಮ್ಗೆ ಆಲ್ರೆಡಿ ಹೇಳಿದಂಗೆ ಸೊ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನು ನೋಡ್ಕೊತ ಹೋಗೋಣ ಆಯಿತಾ ಸೊ ಇವತ್ತಿನ ಒಂದು ಮೆಂಟಾಲಿಟಿ ಕ್ಲಾಸಲ್ಲಿ ಫಸ್ಟ್ ಆಫ್ ಆಲ್ ನಾವೇನು ಮಾಡೋಣ ಅಂದರೆ ಈ ನಂಬರ್ ಸಿರೀಸ್ ಬಗ್ಗೆ ನೋಡೋಣ ಸರಣಿ ಅಂತ ಬರ್ತಾವೆ ಸರಣಿಗಳಂತ ಬರ್ತಾವೆ ಸೊ ಈ ನಂಬರ್ ಸಿರೀಸ್ ಟಾಪಿಕ್ದಲ್ಲಿ ಸೊ ಫಸ್ಟ್ ಆಫ್ ಆಲ್ ನೀವು ಏನು ಬೇಸಿಕ್ಕಾಗಿ ಏನು ಗೊತ್ತಿರಬೇಕಂದ್ರೆ ಅದಕ್ಕೆ ನೀವು ಈ ಸ್ಕ್ವೇರ್ ರೂಟ್ ಬಗ್ಗೆ ಕ್ಯೂ ರೂಟ್ ಬಗ್ಗೆ ಗೊತ್ತಿರಬೇಕು ಅದೇ ರೀತಿಯಾಗಿ ಕೆಲವೊಂದಿಷ್ಟು ಟೇಬಲ್ಸ್ ಬಗ್ಗೆ ಗೊತ್ತಿರಬೇಕು ಟೇಬಲ್ಸ್ ಅಂದ್ರೆ ಅಲ್ಲಿ ವಿಶೇಷವಾಗಿ ಪ್ರೀವಿಯಸ್ ಕ್ಲಾಸ್ದಾಗ ಹೇಳಿದಂಗೆ ಹದಿಮೂರು ಹದಿನೇಳು ಹತ್ತೊಂಬತ್ತು ಆ ಮಗ್ಗಿಗಳನ್ನ ಗಮನ ಕೊಡ್ತಾ ಹೋಗ್ಬೇಕು ಯಾವಂದ್ರೆ ಈ ಹದಿಮೂರು ಹದಿನೇಳು ಹತ್ತೊಂಬತ್ತು ಆಯಿತಾ ಹದಿಮೂರು ಹದಿನೇಳು ಹತ್ತೊಂಬತ್ತು ಈ ಮಗಿಗಳ ಬಗ್ಗೆ ಕಾನ್ಸಂಟ್ರೇಟ್ ಅಷ್ಟೇ ಆಯ್ತಾ ಇವು ಇಂಪಾರ್ಟೆಂಟ ಸೊ ಹದಿಮೂರು ಹದಿನೇಳು ಹತ್ತೊಂಬತ್ತು ಇವುಗಳ ಬಗ್ಗೆ ಒಂಚೂರು ಕಾನ್ಸಂಟ್ರೇಟ್ ಮಾಡಿರಿ ಇನ್ನು ಮುಂದಿನ ನಾ ಕ್ಲೀನಾಗಿ ಹೇಳ್ಕೊತಕೋಣಿ ಸೊ ಗಮನ ಕೊಡ್ತಾ ಹೋಗೋಣ ಆಯಿತಾ ಓಕೆ ಫಸ್ಟ್ ಕ್ವೆಶನ್ ತೊಗೋಣ ನಂಬರ್ಸ್ ಸೀಸ್ ಬಗ್ಗೆ ಸ್ವಲ್ಪ ಬೇಸಿಕ್ ಎಲ್ಲ ಗೊತ್ತ ನಿಮ್ಗೆ ನಂಬರ್ಸ್ ಬಗ್ಗೆ ಫಸ್ಟ್ ಕ್ವೆಶನ್ ಹೋಗೋಣ ಹ್ಞೂ ಹ್ಞೂ ಇದಕ್ಕೆ ಆನ್ಸರ್ ಮಾಡ್ರಿ ಎಷ್ಟಾಗತ್ತದಕಾ ಒಂಬತ್ತು ಆಗತ್ತಲ್ಲ ರೀ ಓಕೆ ಒಂಬತ್ತಾ ಆನ್ಸರ್ ಇದಕ್ಕೆ ಎರಡು ಮೂರು ಐದು ಏಳು ಡ್ಯಾಶ್ಟ್ ಕ್ವಶನ್ ಮಾರ್ಕ್ ಇದೆ ಇದಕ್ಕೆ ಆನ್ಸರ್ ಎಷ್ಟಾಗತ್ತೆ ಇದು ಆಲ್ರೆಡಿ ಪಿ ಎಸ್ ಎಕ್ಸಾಮಲ್ಲಿ ಇದು ಕ್ವೆಶನ್ ಪಿ ಎಸ್ ಎಕ್ಸಾಮಲ್ಲಿ ಆಲ್ರೆಡಿ ಕೇಳ್ಯಾರ ಈ ಟಾಪಿಕ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿರಿ ಆನ್ಸರ್ ಮಾಡ್ತೈತಾ ಇದಕ್ಕೆ ಆನ್ಸರ್ ಮಾಡಿ ಎಷ್ಟಾಗತ್ತೆ ಎರಡು ಮೂರು ಐದು ಏಳು ಹಾಂ ಒಂಬತ್ತಕ್ರಿ ಹೌದ್ರಿ ಲೆವೆನ್ ಹ್ಞೂ ಅದು ಇಂಪಾರ್ಟೆಂಟ್ ನೋಡ್ರಿ ಸೊ ಎಕ್ಸಾಮ್ ಇದನ್ನು ಇದನ್ನ ಭಾಳ ಕಾನ್ಸಂಟ್ರೇಟ್ ಮಾಡೋದು ಹಾಂ ಓಕೆ ಯಾಕಂದ್ರೆ ಈ ಫಸ್ಟ್ ಯಾರೋ ಹೇಳಿ ನೋಡಿ ಒಂಬತ್ತು ಅಂತ ಹೇಳಿ ಯಾಕಂದ್ರೆ ಆಪ್ಷನ್ ಎ ನಿಮ್ಗೆ ಹೆಂಗೆ ಥಿಂಕ್ ಮಾಡ್ತಾರೆ ಏನಂದ್ರೆ ಎರಡು ಮೂರು ಐದು ಏಳು ಮುಂದಿನ ಸಂಖ್ಯೆ ಹಂಡ್ರೆಡ್ ಪರ್ಸೆಂಟ್ ಒಂಬತ್ತು ಆಗುತ್ತದೆ ಅಂತೇಳಿ ನೀವು ಗ್ಯಾಸ್ ಮಾಡಿರ್ತೀರಿ ಬಟ್ ಆಪ್ಷನ್ ಏನು ಕೂಡ ಎಕ್ಸಾಮ್ದಲ್ಲಿ ಹಿಂಗೆ ಕೊಟ್ಟಿರ್ತಾರೆ ಒಂಬತ್ತು ಕೊಟ್ಟಿರ್ತಾರೆ ಸೊ ಅದಕ್ಕೆ ಭಾಳ ಕಾನ್ಸಂಟ್ರೇಟ್ ಮಾಡಿ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಸ್ವಲ್ಪ ಕಾನ್ಸನ್ಟ್ರೇಟ್ ಮಾಡಿ ಇದು ಮಾಡ್ಬೇಕೈತಾ ಇನ್ನು ಜಾಸ್ತಿ ಕ್ವಶನ್ಗಳು ಮೆಂಟಾಲಿಟಿ ಕ್ವಶನ್ಗಳ ಬಗ್ಗೆ ನೀವು ಸ್ವಲ್ಪ ಕ್ವಶನ್ ಪೇಪರ್ನ ಎಲ್ಲ ಮಾಡಿ ನೋಡಿದಾಗ ಸೊ ಜಾಸ್ತಿ ಮತ್ತು ಸಿ ಮತ್ತು ಡಿ ಇರ್ತಾವೆ ಜಾಸ್ತಿ ಸೊ ಅದಕ್ಕೂ ಒಂಚೂರು ಕಾನ್ಸಂಟ್ರೇಟ್ ಮಾಡಿರಿ ಸೊ ಅವನು ಗಮನ ಕೊಡ್ರಿ ಸೊ ಇದಕ್ಕೆ ನಿಮ್ಗೆ ಫಸ್ಟ್ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಬೇಸಿಕಾಗಿ ಹೋಗೋಣ ಅದಕ್ಕೆ ನಿಮ್ಗೆ ಒಂದರಿಂದ ಆಯಿತಾ ಒನ್ ಟು ಈ ಒಂದು ಹಂಡ್ರೆಡ್ವರೆಗೆ ಅವಿಭಾಜ್ಯ ಸಂಖ್ಯೆ ಗೊತ್ತಿರಬೇಕು ಈ ಕೆಲವೊಂದಿಷ್ಟು ಟಾಪಿಕ್ ಬಿಡಿಸ್ಬಾಗ ಅವಿಭಾಜ್ಯ ಸಂಖ್ಯೆ ಬಗ್ಗೆ ಗೊತ್ತಿರಬೇಕು ಸೊ ಈಗ ಒಂದರಿಂದ ಹತ್ತರವರೆಗಿನ ಅವಿಭಾಜ್ಯ ಸಂಖ್ಯೆ ಯಾರು ಹೇಳ್ತೀರಿ ಒಂದರಿಂದ ಹತ್ತರವರೆಗಿನ ಒನ್ ಟು ಟೆನ್ ಅವಿಭಾಜ್ಯ ಸಂಖ್ಯೆ ಯಾವಾಗ ಹೇಳ್ರಿ ಒನ್ ಟು ಟೆನ್ ಅಷ್ಟೇ ಹೇಳ್ರಿ ಒಂದರಿಂದ ಹತ್ತರವರೆಗಿನ ಅವಿಭಾಜ್ಯ ಸಂಖ್ಯೆ ಹೇಳಕ್ಕಾವ హౌదా వూ వన్ టు ఫైవ్ సెవెన్ బర్తద నెక్స్ట్ మారుతురి వన్ టూ ఇూ త్రీ ಅಲ್ಲ ಯಾವುದಕ್ಕ ಹೇಳ್ರಿ ನಾನು ಟೂ ತ್ರೀ ಫೈವ್ ಸೆವೆನಾ ಟೂ ತ್ರೀ ಫೈವ್ ಸೆವೆನ್ ಇದು ಒಂದು ಬರಲ್ಲ ಒಂದು ಅಭಯ್ ಸಂಖ್ಯೆ ಎಲ್ಲ ಅದು ಇಂಪಾರ್ಟೆಂಟ್ ಒಂದು ಅಭಿಬಯ್ ಸಂಖ್ಯೆ ಅಲ್ಲ ನಂತರದಲ್ಲಿ ಎರಡು ಮೂರು ಐದು ಏಳು ತೀತಾ ಟೂ ತ್ರೀ ಫೈವ್ ಸೆವೆನ್ ಬರುತ್ತೆ ತೀತಾ ಟೂ ತ್ರೀ ಫೈವ್ ಸೆವೆನ್ ಹೇಳಿರಿ ಹೇಳ್ರಿ ಹಾ ಹಾ ಇಂಗ್ಲೀಷ್ನಲ್ಲಿ ಅದಕ್ಕೆ ಪ್ರಾಯ್ ನಂಬರ್ ಅಂತ ಕರಿತಾರೆ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಪ್ರಾಯ್ ನಂಬರ್ಸ್ ಅಂತ ಕರಿತಾರೆ ಇಂಗ್ಲೀಷ್ನಾಗ ಸೊ ನೀವು ಏನ್ರಿ ಆಯ್ತು ಆಯ್ತು ಇಂಗ್ಲೀಷ್ನಾಗ ಯಾತ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಪ್ರಾಯ್ ನಂಬರ್ ಅಂತ ಕರಿತಾರೆ ಇಂಗ್ಲೀಷ್ನ ಪ್ರಾಯ್ ನಂಬರ್ಸ್ ತೀತ ಸೊ ಪ್ರಾಯ್ ನಂಬರ್ ಒಂದರಿಂದ ಹತ್ತರವರೆಗಿನ ಪ್ರಾಯ್ ನಂಬರ್ ಯಾವಂದ್ರೆ ಎರಡು ಮೂರು ಐದು ಏಳು ಐತಾ ಸೊ ಮುಂದಿನ ಪ್ರಾಯ್ ನಂಬರ್ ಏನಾಗೈತಿ ಎಂಟಕ ನೋಡ್ರಿ ಎಂಟಾಗ್ತಿ ಏಳಾಗ ನೆಕ್ಸ್ಟ್ ಸಂಖ್ಯೆ ಅದು ಎಂಟು ಎಂಟು ಎರಡರಿಂದ ಕ್ಯಾನ್ಸಲ್ ಆಕತಿ ನಂತರದಲ್ಲಿ ನಾಲ್ಕರಿಂದ ಕ್ಯಾನ್ಸಲ್ ಆಗೈತಿ ಸೊ ಅದೇ ರೀತಿಯಾಗಿ ನಂತರ ಒಂಬತ್ತು ಕೂಡ ಮೂರರಿಂದ ಕ್ಯಾನ್ಸಲ್ ಆಗೈತಿ ಸೊ ಹತ್ತು ಕೂಡ ಎರಡರಿಂದ ಐದರಿಂದ ಕ್ಯಾನ್ಸಲ್ ಆಗತಿ ಸೊ ನೆಕ್ಸ್ಟ್ ಮುಂದಿನ ಅವಿಭಾಜ್ಯ ಸಂಖ್ಯೆ ಯಾವುದಾಗುತ್ತದೆ ಅಂದರೆ ಹನ್ನೊಂದು ಆಗುತ್ತದೆ ಸೊ ದಿಸ್ ಈಸ್ ಆನ್ಸರ್ ತಿ ಸೊ ಎರಡು ಮೂರು ಐದು ಏಳು ನೀವೇನು ಮಾಡಬಾರ್ದು ಇಲ್ಲಿ ಡಿಫ್ರೆನ್ಸ ಎಷ್ಟಿದೆ ಒಂದಿದೆ ಇಲ್ಲಿ ಎರಡಿದೆ ಇಲ್ಲಿ ಡಿಫ್ರೆನ್ಸ್ ಐದು ಮತ್ತು ಏಳರ ಮತ್ತೆ ಡಿಫ್ರೆನ್ಸ ಎರಡಿದೆ ಸೊ ಏಳು ಮತ್ತು ಇನ್ನು ಮುಂದಿನ ಡಿಫ್ರೆನ್ಸ್ ಅಂತ ಹಾಕಿ ನೀವು ಏನು ಮಾಡಬಾರ್ದು ಒಂಬತ್ತಂತ ಆನ್ಸರ್ ಮಾಡಬಾರ್ದು ಸೊ ಆನ್ಸರ್ ಎಷ್ಟಾಗುತ್ತದೆ ಇದು ಲೆವೆನ್ ಆಗುತ್ತದೆ ಅದು ಇಂಪಾರ್ಟೆಂಟ್ ಇದನ್ನು ಕಾನ್ಸಂಟ್ರೇಟ್ ಮಾಡಬೇಕು ಸೊ ಅದಕ್ಕೆ ಇದಕ್ಕೆ ಆಲ್ರೆಡಿ ಒಂದು ಎಕ್ಸಾಮದ್ದಾಗ ಕೇಳಿದ ಕ್ವಶನ್ ಇದು ಐತಾ ಸೊ ಅದಕ್ಕೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಎರಡು ಮೂರು ಐದು ಏಳು ಇನ್ನು ಹನ್ನೊಂದರ ಮುಂದಿನ ಅವಭ್ಯಾಲ ಸಂಖ್ಯೆ ಯಾವ್ದಾಗತ್ತೆ ಹೇಳೋಣ ಲೆವೆನ್ ಮುಂದಿನ ಸಂಖ್ಯೆ ಅವಿಭ್ಯಾಲ ಸಂಖ್ಯೆ ಯಾವ್ದಾಗತ್ತೆ ಹದಿಮೂರು ಹದಿಮೂರಾಗ ನೆಕ್ಸ್ಟ್ ಹಾಂ ನೈನ್ ಟೆನ್ ಸೊ ಈ ಥರ ಸ್ವಲ್ಪ ಕಾನ್ಸನ್ಟ್ರೇಟ್ ಮಾಡ್ಬೇಕು ಅರ್ಥ ಆಯ್ತಾ ಸೊ ಗಮನ ನೆಕ್ಸ್ಟ್ ಮುಂದಿನ ಕ್ವಶನ್ ಇದರ್ಥ ಐದು ಕ್ವಶನು ಈ ಕ್ವಶನ್ ಆಗ್ತಾಯ್ತಾ ಹಾಂ ಸೊ ಇದು ಸ್ವಲ್ಪ ಅಂದ್ರೆ ನಾನು ನಿಮ್ಗೆ ಈಗ ಓಕೆ ಈಗ ಈ ಕೋ ಈ ಕ್ವಶನ್ಗಳನ್ನು ನಿಮ್ಗೆ ಆಗಿ ಹೇಳ್ತಾನೆ ಯಾಕೆ ಬೇಸಿಕ್ ಹೇಳ್ಬೇಕಂದ್ರೆ ನಿಮ್ಗೆ ಈಗ ಫುಲ್ ಟಫ್ ಕ್ವಶನ್ ತೊಗೊಂಡ್ಬಿಟ್ಟೆ ಅಂದ್ರೆ ಸೊ ನೀವು ಕ್ವಶನ್ ಅದನ್ನು ಬಿಡಿಸೋಕ್ಕಿಂತ ನಿಮ್ಗೆ ಕಾನ್ಸಂಟ್ರೇ ಕಾ ಕಾನ್ಸಂಟ್ರೇಷನ್ ಬರೋಲ್ಲ ಸೊ ಅದಕ್ಕೆ ಸ್ವಲ್ಪ ಬೇಸಿಕ್ ಕ್ವಶನ್ ಇದೆ ನಂಬರ್ಸ್ ಇಸ್ ಟಾಪಿಕ್ ಅನ್ನೋದು ಏನು ಉದ್ದೇಶ ಇಟ್ಕೊಂಡು ಬಿಡಿಸಿದಾಗ ನೀವು ಬೇರೆ ಬೇರೆ ಕ್ವಶನ್ಗಳನ್ನು ಏನು ಮಾಡ್ಬೋದು ಕರೆಕ್ಟಾಗಿ ಸಾಲ್ವ್ ಮಾಡ್ಕೊತು ನಿಮ್ಮ ಕ್ವಶನ್ಗಳು ಸಾಕಷ್ಟು ಸಿಗ್ತಾವೆ ಆಯಿತಾ ಸೊ ನಮ್ಮ ಇದರ ಅಲ್ಲಿ ಸಾಕಷ್ಟು ಕ್ವಶನ್ಗಳು ಬುಕ್ಸ್ ಇರ್ತಾವೆ ಅವನ್ನ ಇದು ಮಾಡ್ಕೋಬೇಕು ಅನುಕೂಲ ಆಗತ್ತೈತಾ ಸೊ ನೆಕ್ಸ್ಟ್ ಈಗ ನಾವೇನು ಮಾಡೋಣ ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ ಆಯಿತಾ ಸೊ ಈ ಕ್ವಶನ್ಗೆ ಆಲ್ರೆಡಿ ಪ್ರಿವಿಯಸ್ ಹೇಳಿ ಕ್ವಶನ್ ಹೌದಿಲ್ಲ ರೀ ಪ್ರಿವಿಯಸ್ ಕ್ಲಾಸದಲ್ಲಿ ಈ ಕ್ವಶನ್ ಬಗ್ಗೆ ಹೇಳಿ ಆಲ್ರೆಡಿ ಕೆ ಎಸ್ ಫಿಲ್ಮ್ಸ್ ಕ್ವಶನ್ ಇದು ಐತಾ ಇದು ಕೆ ಎಸ್ ಫಿಲ್ಮ್ಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೈದು ಕ್ವೆಶನ್ ಇದು ಕೆ ಎಸ್ ಫಿಲಮ್ಸ್ ಇನ್ನೂ ಹೋಗಿ ಚೆಕ್ ಮಾಡಿರಿ ಕೆ ಎಸ್ ಫಿಲ್ಮ್ಸ್ ಎರಡು ಸಾವಿರದ ಹದ್ನಾಕರಲ್ಲಿ ಕೈಯು ಕ್ವಶನ್ ಇದಕ್ಕೆ ಆಲ್ರೆಡಿ ಪ್ರಿವಿಯಸ್ ಕ್ಲಾಸ್ತಾಗ ಹೇಳಿ ಅದಕ್ಕೆ ಆನ್ಸರ್ ಹೇಳೋಣ ನಾನು ಯಾರು ಹೇಳಿದ್ರೆ ಆಯಿತಾ ಒನ್ ಜೀರೋ ಟೂ ಜೀರೋ ಅದಕ್ಕೆ ಹೇಳಲ್ಲ ಪ್ರಿವಿಯಸ್ ಕ್ಲಾಸ್ದಾಗ ಹೇಳಿ ಸೊ ಅದು ಕೂಡ ಒಂಚೂರು ಗಮನ ಕೊಡ್ರೆ ಆಯಿತಾ ತ್ರೀ ಸ್ಕ್ವೇರ್ ಎಷ್ಟಾಗುತ್ತದೆ ತ್ರೀ ಸ್ಕ್ವೇರ್ ತ್ರೀ ಸ್ಕ್ವೇರ್ ಎಷ್ಟಾಗುತ್ತದೆ ನೈನ್ ಆಗುತ್ತದೆ ನೈನ್ ಅಂದರೆ ತ್ರೀ ಸ್ಕ್ವೇರ್ ಇದು ಟೆನ್ ಬಂತು ಟೆನ್ ಹಿಂಗೆ ಬಂತು ಅಂದರೆ ಗಮನ ಕೊಡ್ಬೇಕು ತ್ರೀ ಸ್ವೇರ್ ಅಂದರೆ ಪ್ಲಸ್ ಏನು ಮಾಡೋಕ್ಕೂ ಒನ್ ಮಾಡಬೇಕು ಎಷ್ಟಾಗುತ್ತದೆ ಇದು ಟೆನ್ ಸರಿನಾ ತ್ರೀ ಸ್ಕ್ವೇರ್ ಅಂದರೆ ನೈನ್ ಪ್ಲಸ್ ಟೆ ಪ್ಲಸ್ ಒನ್ ಬಂದರೆ ಟೆನ್ ಆಗೈತಿ ಐತಾ ನಂತರ ಟೆನ್ ಸ್ಕ್ವೇರ್ ಅಂದರೆ ಎಷ್ಟಾಯಿತು ಹಂಡ್ರೆಡ್ ಹಂಡ್ರೆಡ್ ಪ್ಲಸ್ ಒನ್ ಅಂದರೆ ಎಷ್ಟಾಗುತ್ತದೆ ಒನ್ ಒಟ್ ಒನ್ ಹೌದಿಲ್ಲ ಇನ್ನು ಒನ್ ಆಟ್ ಒನ್ ಒಂದು ನೂರ ಒಂದು ಸ್ಕ್ವೇರ್ ಮಾಡಿದಾಗ ಎಷ್ಟಾಗುತ್ತೆ ಹತ್ತು ಸಾವಿರದ ಇನ್ನೂರ ಒಂದು ಪ್ಲಸ್ ಒನ್ ಮಾಡಿದಾಗ ಎಷ್ಟಾಗುತ್ತದೆ ಒನ್ ಝೀರೋ ಟು ಝೀರೋ ಒನ್ ಈ ಥರಗಳ ಮಾಡ್ಕೊಡ್ಬೇಕಷ್ಟೇ ತೀತಾ ಸೊ ಹತ್ತು ಸಾವಿರದ ಇದು ಕೆ ಎಸ್ ಬಿಲ್ಮ್ಸಕ್ಕೆ ಇದ್ದು ಇಂಥ ಕ್ವಶನ್ಗಳನ್ನ ನೀವು ಏನು ಸಾಲ್ವ್ ಮಾಡ್ತಾ ಇರಬೇಕಷ್ಟೆ ಆದರೆ ನಿಮಗೆ ಬೇಸಿಕ್ ಅನ್ನೋದು ಏನು ಇಂಪಾರ್ಟೆಂಟ್ ಅಂತ ಹೇಳಿ ಆಲ್ರೆಡಿ ಸೊ ನಿಮ್ಗೆ ಡಿಫ್ರೆನ್ಸ್ ತೆಗೆದು ಒಂದು ಗೊತ್ತಿರಬೇಕು ನಂತರದಲ್ಲಿ ಇಲ್ಲಿ ಮೂರು ಇದ್ದಿದ್ದು ಹತ್ತು ಹೆಂಗೆ ಬಂತು ಇದ್ದಿದ್ದು ನೂರ ಒಂದು ಹೆಂಗೆ ಬಂತು ಇನ್ನು ಆಪ್ಷನ್ ಮೇಲೆ ಡಿಫೆಂಡ್ ಮಾಡಿಕೊಂಡು ಈ ಕ್ವಶನ್ಗಳನ್ನ ಬಿಡಿಸ್ತಾ ಹೋಗ್ಬೇಕಷ್ಟೆ ಅದು ಭಾಳ ಇಂಪಾರ್ಟೆಂಟ್ ಅಂದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೇನು ಮಾಡ್ತಾರೆ ಅಂದ್ರೆ ಇಷ್ಟ ಸಿಂಪಲ್ ಇರ್ತದೆ ಮೂರು ಹತ್ತು ಒಟ್ಟು ಸಂಖ್ಯೆ ಸಂಖ್ಯೆದ ಬಟ್ ಇದು ಚೂರ ಗಮನ ಕೊಡ್ತಾ ಹೋಗ್ಬೇಕು ಇದು ಆಲ್ರೆಡಿ ಕೆ ಎಸ್ ಪ್ರಿಮ್ಸ್ ಎರಡು ಸಾವಿರದ ಹದಿನಾಲ್ಕರಕ್ಕೆ ಇದು ಕ್ವಶನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದ ಮರಿಬೇಡ್ರಿ ಈಗ ಪಿ ಎಸ್ ಐ ವಿದ್ಯಾರ್ಥಿಗಳಾಗಲಿ ನಂತರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ವಿದ್ಯಾರ್ಥಿಗಳಾಗಲಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ಪ್ರತಿನಿತ್ಯ ಒಂದು ಒಂದೊಂದು ಟಾಪಿಕ್ ಮೇಲೆ ನಾಲ್ಕರಿಂದ ಐದು ಕ್ವೆಶನ್ ಸಾಲ್ವ್ ಮಾಡೋದ್ರಿಂದ ಎಲ್ಲ ಟಾಪಿಕ್ ಮೇಲೆ ನೀವು ಹಿಡಿದು ಸಾಧಿಸ್ಬೋದು ಫಾರ್ ಎಕ್ಸಾಂಪಲ್ ಈಗ ನಂಬರ್ ಸಿಸ್ ಟಾಪಿಕ್ ಇದೆ ಆ ನಂಬರ್ ಸೀಸ್ ಟಾಪಿಕಲ್ಲಿ ನೀವೇನು ಮಾಡಬೇಕಂದ್ರೆ ಒಂದು ಎರಡು ಎರಡು ಮೂರು ಮೂರು ಕ್ವಶನ್ ಈಗ ಆಲ್ರೆಡಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಗಮನ ಕೊಡ್ತಾ ನೋಡಿದಾಗ ಅದನ್ನು ಗಮನ ಕೊಡಬೇಕು ಇನ್ನು ಪಿ ಎಸ್ ಐ ವಿದ್ಯಾರ್ಥಿಗಳು ಕೂಡ ಏನು ಮಾಡಬೇಕಂದ್ರೆ ಎಲ್ಲ ಸಾಲ್ ಕ್ವಶನ್ ಪೇಪರನ್ನ ಸಾಲ್ವ್ ಮಾಡ್ತಾ ಹೋದಾಗ ನಿಮ್ಗೆ ಆ ಕ್ವಶನ್ ಯಾವ್ಯಾವ ಡೌಟ್ಸ್ ಬರ್ತಾ ಒಂದು ಸೈಡ್ ಬರೆದಿಟ್ಟು ನಂತರದಲ್ಲಿ ನೀವು ನಮ್ಮ ಇದರಾಗಿದ್ದಾಗ ಕೇಳಬೇಕು ಅವನು ಕೂಡ ನಾವು ಸಾಲ್ವ್ ಮಾಡಿಕೊಡ್ತೀವಿ ಹಳೆಯ ಪ್ರಶ್ನೆ ಪತ್ರಿಕೆ ಎಲ್ಲ ಕಂಪ್ಲೀಟಾಗಿ ಎಲ್ಲ ಸಾಲ್ವ್ ಮಾಡಿಬಿಟ್ರಿ ಈ ಕೆ ಎಸ್ ಫಿಲ್ಮ್ಸ್ ಆಗಿರ್ಬೋದು ಒಂದು ಹತ್ತು ಹದಿನೈದು ಕ್ವಶನ್ ಪರ ಹದಿನೈದು ಕ್ವಶನ್ ಪೇಪರ್ ಹಾಕುವ ನೈನ್ಟೀನ್ ನೈಂಟಿ ಏಯ್ಟ್ ಅದೇ ರೀತಿಯಾಗಿ ಪಿ ಎಸ್ ಐದಲ್ಲೇ ಒಂದು ನಲ್ವತ್ತು ಕ್ವಶನ್ ಪೇರ್ ಹಾಕುವ ನಂತರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಒಂದು ನಲ್ವತ್ತು ಕ್ವಶನ್ ಪೇರ್ ಸೊ ಈ ಥರ ಕಂಟಿನ್ಯೂಸ್ ನೀವು ವರ್ಕ್ ಮಾಡಿದ್ದೆ ಆದರೆ ನೀವು ಮೆಂಟಾಲಿಟಿ ಭಯ ಬರಲ್ಲ ಸೊ ಅದರ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಸರಿನಾ ಈಗ ನೆಕ್ಸ್ಟ್ ಇದಕ್ಕಾಯಿತು ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡಿರಿ ಇದಕ್ಕೆ ಆನ್ಸರ್ ಎಷ್ಟು ಎಷ್ಟಾಗತ್ತೆ ನೋಡಿರಿ ಸ್ವಲ್ಪ ಬೇಗ ಆನ್ಸರ್ ಹೇಳೋಕೊಳ್ಬೇಡಿ ಕಾನ್ಸನ್ಟ್ರೇಟ್ ಮಾಡಿ ಕರೆಕ್ಟಾಗಿ ಇದಕ್ಕೆ ಆನ್ಸರ್ ಮಾಡಿ ನಾಲ್ಕು ಒಂಬತ್ತು ಹತ್ತೊಂಬತ್ತು ಮೂವತ್ತೊಂಬತ್ತು ಎಪ್ಪತ್ತೊಂಬತ್ತು ಸೊ ಇದಕ್ಕೆ ಆನ್ಸರ್ ಮಾಡಿ ನೋಡೋಣ ಆಯ್ತಾ ಬೇಗ ಹೋಗ್ಬೇಡ್ರಿ ಸ್ವಲ್ಪ ವೇಟ್ ಮಾಡಿ ಹೇಳ್ರಿ ಆಯ್ತಾ ಆನ್ಸರ್ ಏನಾಗ್ತದೆ ಸಿ ಓಕೆ ಬಿ ನೆಕ್ಸ್ಟ್ ಮತ್ತು ಒನ್ ಫಿಫ್ಟಿ ನೈನ್ ಸೊ ಕಾನ್ಸಂಟ್ರೇಟ್ ಮಾಡಿರಿ ಸೊ ಬೇಗ ಬೇಗ ಆನ್ಸರ್ ಹಾಕೊಬಿಡಿ ಕಾನ್ಸಂಟ್ರೇಟ್ ಮಾಡಿ ಹೇಳಿರಿ ಕಾನ್ಸಂಟ್ರೇಟ್ ಮಾಡಿ ಕರೆಕ್ಟಾಗಿ ನೋಡಿ ಹೇಳ್ರಿ ಆಯಿತಾ ಹ್ಞೂ ಬಿಣ ಸೊ ಇಲ್ಲಿನಾ ಇದು ವ್ಯಾಲ್ಯೂಗಳನ್ನ ಬರ್ತೀನಿ ನೋಡಿರಿ ಗಮನಕ್ಕೆ ಒಡ್ರಿ ಆಯಿತಾ ಇಲ್ಲಿ ನಾಲ್ಕಿದೆ ನಾಲ್ಕು ಆಗೋಣ ಎಷ್ಟು ಒಂಬತ್ತು ಇದೆನಾ ಒಂಬತ್ತು ತಗಣ ಎಷ್ಟಿದೆ ಹತ್ತೊಂಬತ್ತಿದೆ ಹತ್ತೊಂಬತ್ತು ತಗಣೆ ಎಷ್ಟಿದೆ ಮೂವತ್ತೊಂಬತ್ತು ಮೂವತ್ತೊಂಬತ್ತು ತಗಣ ಎಷ್ಟಿದೆ ಎಪ್ಪತ್ತೊಂಬತ್ತು ತೈತಾ ಸರಿ ಈಗ ನಾಲ್ಕಿದೆ ಒಂಬತ್ತಿದೆ ಹತ್ತೊಂಬತ್ತಿದೆ ಮೂವತ್ತೊಂಬತ್ತಿದೆ ಎಪ್ಪತ್ತೊಂಬತ್ತಿದೆ ನೆಕ್ಸ್ಟ್ ಏನು ಕೊಟ್ಟಾರ ಡ್ಯಾಶ್ ಟ್ಯಾಚ್ ಕ್ವಶನ್ ಮಾಡಿಕೊಟಾರಾ ಸೊ ನೀವು ಕ ಫಸ್ಟ್ ಆಫ್ ಆಲ್ ಇದಕ್ಕೆ ಇದಕ್ಕೆ ಒಂದು ಎರಡು ಮೂರು ಮೆಥಡ್ಲೇ ಮಾಡ್ಬೋದು ತೈತಾ ಒಂದು ಎರಡು ಮೂರು ಮೆಥಡ್ಲೇ ಮಾಡ್ಬೋದು ಫಸ್ಟ್ ನಾನು ಹಂಗೆ ಜಸ್ಟ್ ಹೊರಲಾಗಿ ಹೇಳ್ತಾ ನೋಡಿರಿ ಈಗ ನಾಲ್ಕು ನಾಲ್ಕೆರಡಲೇ ಎಷ್ಟು ಎಂಟು ಪ್ಲಸ್ ಒಂದು ಅಂದರೆ ಎಷ್ಟು ಗೊತ್ತಿದೆ ಒಂಬತ್ತು ನಾಲ್ಕು ನಾಲ್ಕೆರಡಲೇ ಎಂಟು ಪ್ಲಸ್ ಒಂದು ಒಂಬತ್ತು ಐತಾ ಒಂಬತ್ತೆರಡಲೇ ಹದಿನೆಂಟು ಪ್ಲಸ್ ಒಂದು ಹತ್ತೊಂಬತ್ತು ಹತ್ತೊಂಬತ್ತೆರಡಲೇ ಮೂವತ್ತೆಂಟು ಮೂವತ್ತೆಂಟು ಪ್ಲಸ್ ಒಂದು ಮೂವತ್ತೊಂಬತ್ತು ಮೂವತ್ತೊಂಬತ್ತೆರಡಲೇ ಎಪ್ಪತ್ತೆಂಟು ಪ್ಲಸ್ ಒಂದು ಎಪ್ಪತ್ತೊಂಬತ್ತು ನಂತರ ಎಪ್ಪತ್ತೊಂಬತ್ತು ಎರಡಲೇ ಎಷ್ಟು ಒನ್ ಫಿಫ್ಟಿ ಏಯ್ಟ್ ಒನ್ ಫಿಫ್ಟಿ ಏಟ್ ಪ್ಲಸ್ ಒನ್ ಅಂದರೆ ಒನ್ ಫಿಫ್ಟಿ ನೈನ್ ಸೊ ದಿಸ್ ಇಸ್ ಆನ್ಸರ್ ಒನ್ ಫಿಫ್ಟಿ ನೈನ್ ದಿಸ್ ಆನ್ಸರ್ ಐತಾ ಸೊ ಕಾನ್ಸಂಟ್ರೇಟ್ ಮಾಡಬೇಕು ಇನ್ನು ಈ ಥರ ಮಾಡ್ರೂ ಕೂಡ ಬರುತ್ತೆ ಅಂದರೆ ನಾಲ್ಕು ಎರಡನೇ ಎಂಟು ಪ್ಲಸ್ ಒಂದು ಒಂಬತ್ತೆರಡಲೇ ಹದಿನೆಂಟು ಈ ಥರ ಗಮನ ಕೊಟ್ಟರೂ ಬರುತ್ತೆ ಇನ್ನು ಇದನ್ನು ಬಿಟ್ಟು ಇನ್ನು ಬೇರೆ ಇನ್ನೂ ಈಸಿಯಾಗಿ ಮಾಡ್ಬೋದು ಇತ್ತ ಯಾವುದೇ ನಂಬರ್ ಸಿರೀಸ್ ಇನ್ನೊಂದು ನಿಮ್ಗೆ ಒಂದು ಕಾನ್ಸಂಟ್ರೇಟ್ ಮಾಡೆಲ್ಲರೂ ಏನು ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಯಾವುದೇ ಒಂದು ನಂಬರ್ ಸಿರೀಸ್ ಕ್ವಶನ್ ಬಂತಂದ್ರೆ ಫಸ್ಟ್ ಆಫ್ ಆಲ್ ನೀವು ಅದನ್ನು ಡಿಫ್ರೆನ್ಸ್ ನೋಡೋದು ಗಮನ ಕೊಡಬೇಕಷ್ಟೇ ಈಗ ಒಂಬತ್ತು ಮತ್ತು ನಾಲ್ಕಿದೆ ಒಂಬತ್ತು ಮತ್ತು ನಾಲ್ಕರ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟಿದೆ ನೋಡಿರಿ ಡಿಫ್ರೆನ್ಸ್ ವ್ಯತ್ಯಾಸ ವ್ಯತ್ಯಾಸ ಹ್ಞೂ ಫೈವ್ ಇದೆಯಾ ಸೊ ಗಮನ ಕೊಡ್ರಿ ಇಲ್ಲಿ ಫೈವ್ ಇದೆ ಡಿಫ್ರೆನ್ಸ್ ಎಷ್ಟು ಇದೆ ಅಂದ್ರೆ ಇಲ್ಲಿ ಫೈವ್ ಇದೆ ಇಲ್ಲಿ ಗಮನ ಕೊಡ್ರಿ ಇದೆ ಫೈವ್ ಇದೆನಾ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ ಹತ್ತೊಂಬತ್ತು ಒಂಬತ್ತು ಇದೆ ಇಲ್ಲಿ ಹತ್ತಿದೆ ಸರಿನಾ ಇನ್ನು ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ ನೋಡಿರಿ ಇಲ್ಲಿ ರೀ ಹೌದಾ ಮೂವತ್ತೊಂಬತ್ತರಾಗ ಹತ್ತೊಂಬತ್ತು ಕಳಿಬೇಕು ಒಂಬತ್ತರಾಗ ನಾಲ್ಕು ಕಳೆದ್ರೆ ಐದು ಹತ್ತೊಂಬತ್ತರಾಗ ಒಂಬತ್ತು ಕಳೆದ್ರೆ ಹತ್ತು ಮೂವತ್ತೊಂಬತ್ತರಾಗ ಹತ್ತೊಂಬತ್ತು ಕಳೆದ್ರೆ ಇಪ್ಪತ್ತು ಎಪ್ಪತ್ತೊಂಬತ್ತರಾಗ ಮೂವತ್ತೊಂಬತ್ತು ಕಳೆದ್ರೆ ಎಷ್ಟಾಗುತ್ತ ನಲವತ್ತಾಕತಿ ನೋಡಿರಿ ಎಷ್ಟಾಗತ್ತೆ ನೋಡಿರಿ ನಲ್ವತ್ತಾಕತಿ ಎಪ್ಪತ್ತೊಂಬತ್ತರಾಗ ಕಾದ್ರೆ ನಲವತ್ತಾಯ್ತು ಇಲ್ಲಿ ಐದಿತ್ತು ಹತ್ತಾಯಿತು ಐದು ಐದಿದ ಡಬಲ್ ಹತ್ತು ಆಯಿತಾ ಐದು ಡಬಲ್ ಎಷ್ಟು ಹತ್ತು ಹತ್ತಿರ ಡಬಲ್ ಎಷ್ಟ ಇಪ್ಪತ್ತು ಇಪ್ಪತ್ತು ಡಬಲ್ ನಲ್ವತ್ತು ನಲ್ವತ್ತು ಡಬಲ್ ಮಾಡ್ರೆ ಎಷ್ಟಾಗತ್ತೀ ನಲ್ವತ್ತು ಡಬಲ್ ಎಷ್ಟು ಎಷ್ಟು ಎಂಬತ್ತಾಕತ್ತೀ ಸರಿನಾ ಇನ್ನು ಆನ್ಸರ್ ಈಸಿಯಾಗಿ ಫೈಂಡ್ ಮಾಡ್ಬೋದು ನೋಡಿರಿ ನಾಲ್ಕು ಪ್ಲಸ್ ಐದು ಎಷ್ಟು ಒಂಬತ್ತು ನಾಲ್ಕು ಐದು ನಾಲ್ಕು ಪ್ಲಸ್ ಐದು ಒಂಬತ್ತು ಒಂಬತ್ತು ಪ್ಲಸ್ ಹತ್ತು ಹತ್ತೊಂಬತ್ತು ಹತ್ತೊಂಬತ್ತು ಪ್ಲಸ್ ಇಪ್ಪತ್ತು ಮೂವತ್ತೊಂಬತ್ತು ಮೂವತ್ತೊಂಬತ್ತು ನಲವತ್ತು ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ಪ್ಲಸ್ ಎಂಬತ್ತು ಎಪ್ಪತ್ತೊಂಬತ್ತು ಪ್ಲಸ್ ಎಂಬತ್ತು ಒನ್ ಫಿಫ್ಟಿ ನೈನ್ ಬರುತ್ತೆ ನೋಡಿರಿ ಒನ್ ಫಿಫ್ಟಿ ನೈನ್ ಸೊ ದಿಸ್ ಹಾಂಗ್ ಸರ್ ಇದ್ರೆ ಮಾಡ್ಬೇಕು ಈ ಥರ ಕಾನ್ಸನ್ಟ್ರೇಟ್ ಮಾಡಬೇಕು ಅಷ್ಟೇ ಇದು ಇಂಪಾರ್ಟೆಂಟ್ ಆಯಿತಾ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಕೂಡ ಕಾನ್ಸನ್ಟ್ರೇಟ್ ಮಾಡಬೇಕು ಸೊ ಈ ಥರ ಮಾಡೋ ಸಾಕಷ್ಟು ಜಸ್ಟ್ ಈಗ ಯಾವುದೇ ಒಂದು ಮೆಂಟವಿಟಿ ಕ್ವಶನ್ನ ಈ ನಂಬರ್ಸಿ ಟಾಪಿಕ್ ಬಿಡಿಸುವಾಗ ಫಸ್ಟ್ ಆಫ್ ಆಲ್ ನಿಮಗೆ ಯಾವುದೇ ಕ್ವಶನ್ ಗೊತ್ತಿಲ್ಲ ಅಂದರೆ ನೀವೇನು ಮಾಡಬೇಕು ಫಸ್ಟ್ ಡಿಫ್ರೆನ್ಸ್ ತೆಗಬೇಕು ಆ ಡಿಫ್ರೆನ್ಸಲ್ಲಿ ನಿಮ್ಗೆ ಗೊತ್ತಾಯ್ತು ಓಕೆ ಗೊತ್ತಾಗ್ಲಿಕ್ಕಂದ್ರೆ ಏನು ಮಾಡಬೇಕು ಅದಕ್ಕೆ ಮತ್ತು ಮಲ್ಟಿಪ್ಲಿಕೇಶನ್ ಐತಿನ ನೋಡ್ಬೇಕು ಅಂದ್ರೆ ಇನ್ನೊಂದು ನಿಮ್ಗೆ ಟೆಕ್ನಿಕ್ ಹೇಳ್ಕೊಡ್ತೀನಿ ಏನಂದ್ರೆ ಇಲ್ಲಿ ವ್ಯಾಲ್ಯೂ ಸಮೀಪಿದ್ದು ವ್ಯಾಲ್ಯೂಗಳು ಏನರೇ ಹತ್ತಿರ ಇದ್ದು ಅಂದರೆ ನೀವೇನು ಮಾಡಬೇಕು ಈಗ ಪ್ರೀವಿಯಸ್ ಕ್ವಶನ್ ಹೆಂಗಿತ್ತಂದ್ರೆ ಮೂರು ಹತ್ತು ಒಂದು ನೂರ ಒಂದಿತ್ತು ಅಲ್ಲಿ ಡಿಫ್ರೆನ್ಸ್ ಏನಿತ್ತು ಜಾಸ್ತಿ ಇತ್ತು ಸೊ ಡಿಫ್ರೆನ್ಸ್ ಜಾಸ್ತಿ ಇದ್ದಲ್ಲೇ ಮಲ್ಟಿಪ್ಲಿಕೇಷನ್ ಆಗಲಿ ಡಿವಿಷನ್ ಆಗಲಿ ಇರ್ತೈತಿ ನಂತರದಲ್ಲಿ ವ್ಯಾಲ್ಯೂಗಳ ಸಮೀಪ ಇದ್ದಾಗ ಏನಾಗುತ್ತೆ ಅಲ್ಲಿ ಡಿಫ್ರೆನ್ಸ್ ತೆಗೆದುಬಿಡೋದು ಅಷ್ಟೇ ಇದು ಇಂಪಾರ್ಟೆಂಟ್ ಇದು ಕಾನ್ಸಂಟ್ರೇಟ್ ಮಾಡಿಲ್ಲರು ಸೊ ಈ ಕ್ವಶನ್ ಆಗ್ತೈತಲ್ಲರಿಗೂ ಒನ್ ಫಿಫ್ಟಿ ಬತ್ತ ಹ್ಞೂ ಸರಿ ನೆಕ್ಸ್ಟ್ ಮುಂದೆ ಕ್ವಶನು ಹ್ಞೂ ನೆಕ್ಸ್ಟ್ ಈ ಕ್ವಶನ್ಗೆ ಆನ್ಸರ್ ಮಾಡೋದು ಎಷ್ಟಾಗೈತೆ ಆನ್ಸರ್ ಮಾಡಿ ಎಲ್ಲರೂ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಆನ್ಸರ್ ಮಾಡಿ ತೀತಾ ನೈಂಟಿ ಫೈವ್ ಆಗೈತೆ ಹ್ಞೂ ಇಲ್ಲೂ ಕೂಡ ಏನು ಮಾಡಬೇಕು ಡಿಫ್ರೆನ್ಸ್ ಸಿಗಬೇಕು ಇಲ್ಲೂ ಎರಡು ಮೆಥಡೇ ಮಾಡ್ಬೋದು ನಿಮ್ಗೆ ಪ್ರಿವಿಯಸ್ ಹೇಳ್ದಂಗೆ ಆ ಪ್ರೀವಿಯಸ್ ಮೆಥಡು ಮಾಡ್ಬೋದು ಬೇರೆ ಕಾ ಕಾನ್ಸನ್ಟ್ರೇಟ್ ಮಾಡಿ ನೋಡಿರಿ ತೀತಾ ಇಲ್ಲಿ ಎರಡಿದೆ ತೀತಾ ಗಣ ಎಷ್ಟು ಐದಿದೆ ಐದಾಗಣೆ ಅಷ್ಟು ಹನ್ನೊಂದು ಗಣ ಎಷ್ಟು ಇಪ್ಪತ್ತ್ಮೂರು ಗಣ ನಲವತ್ತೇಳು ಹ್ಞೂ ನೆಕ್ಸ್ಟ್ ಕ್ವೆಶನ್ ಮಾರ್ಕ್ ರೀತಾ ನೈಂಟಿ ಫೈವ್ ಓಕೆ ಸರಿನಾ ಇಲ್ಲಿ ನೀವು ಡಿಫ್ರೆನ್ಸ್ ಡಿಫ್ರೆನ್ಸ್ಗೆ ನೋಡಿ ಇದಕ್ಕೆ ಡಿಫ್ರೆನ್ಸ್ ಎಷ್ಟಾಗತ್ತೆ ಗಮನ ಕೊಡ್ರಿ ಈಗ ಐದರಾಗ ಎರಡು ಕಳೆದ ಎಷ್ಟು ಹೋಗ್ತೀರಿ ಡಿಫ್ರೆನ್ಸ್ ಮೂರಾಗೆ ನೋಡಿರಿ ಹ್ಞೂ ಅದು ಮಾಡ್ಬೋದು ಓಕೆ ಅದು ಓಕೆ ನೈಂಟಿ ಫೈವ್ ಆನ್ಸರ್ ಸರಿ ಬಟ್ ನೀವು ಎರಡು ಎರಡಲೇ ಹಾಂ ಎರಡು ಇಂಟು ನೋಡ್ರಿ ಎರಡು ಇಂಟು ಎರಡು ನಾಲ್ಕು ಪ್ಲಸ್ ಒಂದು ಐದು ಐದು ಇಂಟು ಎರಡು ಹತ್ತು ಹತ್ತು ಪ್ಲಸ್ ಒಂದು ಹನ್ನೊಂದು ಹನ್ನೊಂದು ಎರಡನೇ ಹನ್ನೊಂದು ಇಂಟು ಎರಡು ಇಪ್ಪತ್ತೆರಡು ಪ್ಲಸ್ ಒಂದು ಇಪ್ಪತ್ತ್ಮೂರು ಹಾಂ ಓಕೆ ಇಪ್ಪತ್ತ್ಮೂರು ಇಂಟು ಎರಡು ಅಂದಾಗ ನಲವತ್ತಾರು ನಲವತ್ತಾರು ಪ್ಲಸ್ ಒಂದು ಅಂದರೆ ನಲವತ್ತೇಳು ನಲವತ್ತ ಏಳು ಎರಡನೇ ಎಷ್ಟು ತೊಂಬತ್ತ್ನಾಲ್ಕು ತೊಂಬತ್ತ್ನಾಲ್ಕು ಪ್ಲಸ್ ಒಂದು ತೊಂಬತ್ತೈದು ಸೊ ಆನ್ಸರ್ ಈಸ್ ಡಿ ನೈಂಟಿ ಫೈವ್ ಅದ ಆ ಥರನೂ ಮಾಡ್ಬೋದು ಈ ಥರನೂ ಮಾಡ್ಬೋದು ಇಲ್ಲಿ ಡಿಫ್ರೆನ್ಸ್ ಎಷ್ಟಾಯಿತು ಇಲ್ಲಿ ಸಿಕ್ಸ್ ಆಯಿತು ಇಲ್ಲಿ ಡಿಫ್ರೆನ್ಸ್ ಎಷ್ಟಾಯಿತು ನೋಡಿರಿ ಇಪ್ಪತ್ತ್ಮೂರಾಗಿ ಹನ್ನೊಂದು ಕಾಲ ಎಷ್ಟಾಗೈತೆ ಇಪ್ಪತ್ತ್ಮೂರಾಗೆ ಹನ್ನೊಂದು ಕಾದ ಎಷ್ಟು ಹ್ಞೂ ಹನ್ನೆರಡು ಆಗತ್ತೀ ಹ್ಞೂ ಟ್ವೆಲ್ ನೆಕ್ಸ್ಟ್ ಡಿಫ್ರೆನ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಆಗೈತಿ ನೋಡಿರಿ ಟ್ವೆಂಟಿ ಫೋರ್ ಹಾಂ ನೆಕ್ಸ್ಟ್ ಮೂರಾಗಣ ಆರು ಆಯ್ತು ಆರಗನಾ ಹನ್ನೆರಡು ಹನ್ನೆರಡಾಗ ಫಾರ್ಟಿ ಏಟ್ ಆಯಿತಾ ಹ್ಞೂ ಸರಿ ನೋಡಿ ಗಮನ ಕೊಡಿರಿ ತೀತಾ ಹಲೋ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿರಿ ತೀತಾ ಈಗ ಎರಡು ಪ್ಲಸ್ ಎರಡು ಪ್ಲಸ್ ಮೂರು ಐದು ಐದು ಪ್ಲಸ್ ಆರು ಹನ್ನೊಂದು ಹನ್ನೊಂದು ಪ್ಲಸ್ ಹನ್ನೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನಲವತ್ತೇಳು ನಲವತ್ತೇಳು ಪ್ಲಸ್ ನಲವತ್ತೆಂಟು ತೊಂಬತ್ತೈದು ತೀತಾ ನೈಂಟಿ ಫೈವ್ ಸೊ ನೈಂಟಿ ಫೈವ್ ಆನ್ಸರ್ ಈ ಥರ ಮಾಡಿ ಓಕೆ ತೀತಾ ಈ ಥರ ಮಾಡಿದ್ರೆ ಓಕೆ ಎರಡು ಎರಡೆಲೆ ನಾಲ್ಕು ಪ್ಲಸ್ ಒಂದು ಐದು ಐದು ಎಡಲೆ ಹತ್ತು ಪ್ಲಸ್ ಒಂದು ಹನ್ನೊಂದು ಈ ಥರ ಮಾಡಿದ್ರೆ ಒಂದೇ ಈ ಥರ ಇದು ಆಲ್ರೆಡಿ ಪಿ ಎಸ್ ಐದಲ್ಲಿ ಕೇಳಿದ ಕ್ವಶನ್ ಮತ್ತು ನೀವು ಪಿ ಎಸ್ ಐ ಎಕ್ಸಾಮಲ್ಲಿ ಫುಲ್ ಟಫ್ ಬರ್ತಾವ ಕ್ವಶನ್ಗಳು ಮೆಂಟೊಲಿಟಿ ನಾನು ಮಾಡೋಕ್ಕಾಗಲ್ಲ ಯಾಕಂದರೆ ನಿಮ್ಮ ಕ್ವೆಶನ್ಗಳನ್ನು ಅದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ನಾಲೇಜ್ ಇಂಥ ಒಂದು ಒಂದು ಇಪ್ಪತ್ತ್ ಮೂವತ್ತು ಕ್ವಶನ್ ಬಿಡಿಸಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನೀವೇನು ಮಾಡ್ಬೋದು ಎಕ್ಸಾಮಲ್ಲಿ ಕ್ಲಿಯರ್ ಮಾಡ್ಬೋದು ಪಿ ಎಸ್ ಐ ವಿದ್ಯಾರ್ಥಿಗಳಾಗಲಿ ಮತ್ತು ಪೊಲೀಸ್ ಕಾನ್ಸ್ಟಲ್ ವಿದ್ಯಾರ್ಥಿಗಳಾಗಲಿ ಸೊ ಫಸ್ಟ್ ಆಫ್ ಆಲ್ ನೀವು ಮೆಂಟಲ್ ಎಬಿಲಿಟಿ ಫುಲ್ ಟಫ್ ಇದೆ ಅಂಥೇಳಿ ಅದನ್ನ ನೆಗ್ಲಿಜೆನ್ಸಿ ಮಾಡು ಅಂತ ಮಾಡಕ್ಕೆ ಹೋಗ್ಬಾರ್ದು ಫಸ್ಟ್ ಆಫ್ ಆಲ್ ಏನು ಮಾಡ್ಬೇಕಂದ್ರೆ ಕರೆಕ್ಟಾಗಿ ಯಾವ ಟಾಪಿಕ್ ಓದಬೇಕನ್ನೋದು ನಿಮ್ಗೆ ಲಿಸ್ಟ್ ಕೊಟ್ಟಿರ್ತಾನೆ ತೀತಾ ಇವತ್ತು ಹೋಗುವಾಗ ಲಿಸ್ಟ್ ಕೊಡ್ತಾನೆ ಯಾವ ಟಾಪಿಕ್ ಓದಬೇಕು ಈ ಪಿ ಎಸ್ ಐ ವಿದ್ಯಾರ್ಥಿಗಳಾಗಲಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ವಿದ್ಯಾರ್ಥಿಗಳಾಗಲಿ ಓದ್ಬೇಕು ಓದಬೇಕಂತ ಹೇಳ್ತಾನೆ ಕರೆಕ್ಟಾಗಿ ಮಾಡಿ ಸಾಕು ಅದ್ರ ಜೊತೆಗೆ ನೀವೇನು ಮಾಡ್ಕೊಂಡು ಡೈಲಿ ಒಂದು ಗಂಟೆ ಅದು ನಿಮ್ಗೆ ಯಾವುದೇ ಟೈಮ್ ನಿಮಗೆ ಅನುಕೂಲ ಆಗತ್ತಲ್ಲ ಆ ಟೈಮ್ದಾಗ ನೀವೇನು ಮಾಡಬೇಕು ಒಂದು ತಾಸು ಮೆಂಟಾಲಿಟಿ ಬಿಡಿಸಿದ್ರೆ ಸಾಕು ಸಾಕು ಅಷ್ಟೇ ಆದರೆ ಸಾಕು ಆಯಿತಾ

ಇದು ಸೆವೆನ್ ಸೆವೆನ್ ಕ್ವಶನ್ ಮಾರ್ಕ್ ಸೆವೆನ್ ಕ್ವಶನ್ ಮಾರ್ಕ್ ಇದೆ ಇಲ್ಲಿ ಸೆವೆನ್ ಆಗೋಣ ಕ್ವಶನ್ ಮಾರ್ಕ್ ಟ್ವೆಂಟಿ ಒನ್ ಥರ್ಟಿ ಒನ್ ಫಾರ್ಟಿ ತ್ರೀ ಈ ಥರ ಇನ್ನೊಮ್ಮೆ ಬರಲ ಇಲ್ಲಿ ಬರ್ತೀನಿ ನೋಡಿ ಕೆಳಗಡೆ ಐತ ಸೆವೆನ್ ಕ್ವಶನ್ ಮಾರ್ಕ್ ಇದೆ ಇಪ್ಪತ್ತೊಂದು ನೆಕ್ಸ್ಟ್ ಮೂವತ್ತೊಂದು ನೆಕ್ಸ್ಟ್ ನಲವತ್ತ್ಮೂರು ಫುಲ್ ಸ್ಟಾಪ್ ನಲ್ವತ್ಮೂರಾಗಣ ಯಾವುದೇ ಸಂಖ್ಯೆ ಇಲ್ಲ ಅದೇ ಕೊನೆ ನಲ್ವತ್ತು ಹ್ಞೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿರಿ ಗಮನ ಕೊಡಿರಿ ಎದಿಮೂರಾ ನೋಡಿ ಗಮನ ಕೊಡ್ರಿ ತೀತ ಟ್ವೆಲ್ವಾ ಹ್ಞೂ ಸರಿ ನೆಕ್ಸ್ಟ್ ಮತ್ತು ನೋಡಿರಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ ನಿಮ್ಮ ಕೈಯಾಗ ಬುಕ್ ಆಫ್ ಪೆನ್ನ ಇರಲಿ ಬುಕ್ ಆಫ್ ಪೆನ್ನಾಗಿ ತೊಗೊಂಡು ಪ್ರಾಕ್ಟೀಸ್ ಮಾಡಿ ಕೂತ್ಕೊಳ್ಬೇಕು ನೀವು ಹಂಗೆ ಡೈರೆಕ್ಟಾಗಿ ಆನ್ಸರ್ ಹಂಗೆ ಮಾಡ ಇದು ಮಾಡಕ್ಕೆ ಹೋಗ್ಬೇಡ್ರಿ ಆಪ್ಷನ್ ನೋಡಿ ಹೇಳಕ್ಕೆ ಹೋಗ್ಬೇಡ್ರಿ ಇದು ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟ್ ಇರೋದ್ರಿಂದ ನಿಮ್ಮ ಕಡೆ ಹಂಡ ಏನು ಮಾಡ್ಬೇಕಂದ್ರೆ ನೀವು ಪ್ರ್ಯಾಕ್ಟೀಸ್ ಮಾಡಲೇಬೇಕು ಆಯ್ತಾ ಅದಕ್ಕೆ ಕಂಟಿನ್ಯೂಸ್ ಆಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ರಿ ಆಯಿತಾ ಹ್ಞೂ ಈಗ ನೋಡಿರಿ ಹ್ಞೂ ಸರಿ ಓಕೆ ಹದಿಮೂರಕ್ಕೆ ಬಟ್ ಕಾನ್ಸಂಟ್ರೇಟ್ ಮಾಡಿರಿ ಈ ಕ್ವಶನ್ ಬಿಡ್ಸೋಕೆ ಕೆಲವು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ನಂಗೆ ಗೊತ್ತಿದೆ ಸೊ ಈ ಕ್ವಶನ್ಗಳಾಗಿ ನೀವೇನು ಮಾಡ್ಬೇಕಂದ್ರೆ ನೋಡಿರಿ ಗಮನ ಕೊಡ್ರಿ ಸೊ ಈಗ ಡಿಫ್ರೆನ್ಸ್ ಯಾಕೆ ಹೋಗಿರಿ ಇಲ್ಲಿ ಯಾವುದೇ ಕ್ವಶನ್ ಮಾರ್ಕ್ ಇದೆ ಇಲ್ಲಿ ಡಿಫ್ರೆನ್ಸ್ ಯಾಕೆ ಬರೋಲ್ಲ ಅವಾಗ ಏನು ಮಾಡಬೇಕು ಅದು ಇದು ಇಂಪಾರ್ಟೆಂಟ್ ಇದ್ರ ಇಂಥವು ಟೆಕ್ನಿಕ್ ಕಲಿಬೇಕು ನೀವು ನೀವು ಅಲ್ಲೇ ಏನು ಮಾಡಿರಿ ಪ್ರೀವಿಯಸ್ ಕ್ವಶನ್ ಎಲ್ಲ ಡಿಫ್ರೆನ್ಸ್ ಯಾಕೆ ಬಂದಿದ್ದೆ ಸೊ ಇಲ್ಲಿ ಇಲ್ಲಿ ಏಳಿದೆ ಇಲ್ಲಿ ಕ್ವೆಶನ್ ಮಾರ್ಕ್ ಇದೆ ಇಲ್ಲಿ ಡಿಫ್ರೆನ್ಸ್ ಈಗ ಬರೋ ಗೊತ್ತಿಲ್ಲ ನಿಮಗೆ ವ್ಯಾಲ್ಯೂ ಮತ್ತು ಇಲ್ಲಿ ಡಿಫ್ರೆನ್ಸ್ ತೆಗೆಯ್ಯಾಗ ಇಲ್ಲೂ ಗೊತ್ತಿಲ್ಲ ಸೊ ಇಲ್ಲಿ ಗೊತ್ತಿಲ್ಲ ಅಂದರೆ ಏನು ಮಾಡಬೇಕು ಡಿಫ್ರೆನ್ಸ್ ಇಲ್ಲಿ ತೆಗಿಬೇಕು ಭಾಳ ಇಂಪಾರ್ಟೆಂಟ್ ಕಾನ್ಸನ್ಟ್ರೇಟ್ ಮಾಡಿ ಎಲ್ಲರೂ ಡಿಫ್ರೆನ್ಸನ್ನು ಏನು ಮಾಡಬೇಕು ಇಲ್ಲಿ ತೆಗಿಬೇಕು ನಲ್ವತ್ಮೂರು ಮತ್ತು ಹದಿಮೂ ಇದೆ ನಲ್ವತ್ಮೂರು ಮತ್ತು ಮೂವತ್ತೊಂದರ ಡಿಫ್ರೆನ್ಸ್ ಎಷ್ಟಾಗೈತೆ ಹೇಳ್ರ ನಾನು ಡಿಫ್ರೆನ್ಸ್ ಎಷ್ಟಾಗೈತೆ ಹಾಂ ಟ್ವೆ ಟ್ವೆಲ್ವ್ ಆಗತ್ತಲ್ಲ ರೀ ಟ್ವೆಲ್ವ್ ಬರಬೇಕು ಟ್ವೆಲ್ವ್ ಆಯ್ತು ನಂತರದಲ್ಲಿ ಇಪ್ಪತ್ತೊಂದು ಮತ್ತು ಇದೆ ಮೂವತ್ತೊಂದು ಇಪ್ಪತ್ತೊಂದು ಡಿಫ್ರೆನ್ಸ್ ಎಷ್ಟಾಯ್ತು ಟೆನ್ ಆಯಿತಾ ಸೊ ಟೆನ್ಗೆ ಗಮನ ಕೊಡ್ತಾವ್ರಿ ಆಯ್ತಾ ಇವನು ಗಮನಕ್ಕೆ ಕೊಡ್ತಾವ್ರಿ ಅದೇ ರೀತಿಯಾಗಿ ಮತ್ತೇನು ಕ ಗಮನ ಕೊಡಬೇಕಂದ್ರೆ ಇಲ್ಲಿ ಇದೆ ಇಲ್ಲಿ ಮೂವತ್ತೊಂದು ಇದೆ ಡಿಫ್ರೆನ್ಸ್ ಹನ್ನೆರಡು ಆಯಿತು ಮೂವತ್ತೊಂದು ಇಪ್ಪತ್ತೊಂದು ಇದೆ ಡಿಫ್ರೆನ್ಸ್ ಎಷ್ಟಾಯಿತು ಹತ್ತಾಯ್ತಾ ನಂತರದಲ್ಲಿ ನೀವು ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕು ಇಲ್ಲಿ ಹನ್ನೆರಡು ಇದೆ ಇಲ್ಲಿ ಹತ್ತಿದೆ ಅಂದ್ರೆ ಇಲ್ಲಿ ಎಷ್ಟು ಇರ್ಬೋದು ಗೆಸ್ ಮಾಡಿ ನೋಡು ಗೆಸ್ ಎಸ್ ವೆರಿ ಗುಡ್ ವೆರಿ ಗುಡ್ ಎಷ್ಟು ಎಂಟು ನಂತರ ಇಲ್ಲಿ ರಿಫರೆನ್ಸ್ ಎಷ್ಟು ಇರ್ಬೋದು ವಿಚಾರ ಮಾಡಿರಿ ಗಮನ ಕೊಡೋ ಸ್ವಲ್ಪ ಹ್ಞೂ ಸಿಕ್ಸ್ ಸೊ ಒಂದು ಅಂದ್ರೆ ಸಿರೀಸ್ ಅನ್ನೋದು ಒಂದು ಅರ್ಥ ಆಯ್ತು ನಿಮ್ಗೆ ಸಿರೀಸ್ ಇಲ್ಲಿ ಆರು ಆಯಿತು ಪ್ಲಸ್ ಎರಡು ಕುರ್ಶ ಎಂಟಾಯ್ತು ಎಂಟಕ್ಕೆ ಎರಡು ಕುರ್ಶ ಹತ್ತು ಆಯಿತು ಹತ್ತಕ್ಕೆ ಎರಡು ಕುರ್ಶ ಹನ್ನೆರಡು ಆಯ್ತು ಈ ಥರ ಗಮನ ಕೊಡ್ತಾ ಹೋಗ್ಬೇಕಷ್ಟೇ ಇನ್ನು ಇದು ಎಂಟು ಮತ್ತು ಆರು ಸರಿ ರೀತಿಲಿ ಚೆಕ್ ಮಾಡೋಕೆ ಮತ್ತು ಇಂಪಾರ್ಟೆಂಟ್ ಭಾಳ ಇಂಪಾರ್ಟೆಂಟ್ ಇದು ಐತಾ ಸೊ ಏಳು ಪ್ಲಸ್ ಆರು ಕುರ್ಶ ಎಷ್ಟು ಏಳು ಪ್ಲಸ್ ಆರು ಹದಿಮೂರು ಹದಿಮೂರಾಗೈತಿ ನೋಡಿರಿ ಹದಿಮೂರು ಏಳು ಪ್ಲಸ್ ಆರು ಎಷ್ಟು ಹದಿಮೂರು ಇನ್ನು ಹದಿಮೂರು ಪ್ಲಸ್ ಎಂಟು ಕುಡಿಸಿ ಇಪ್ಪತ್ತೊಂದು ಇದು ಕರೆಕ್ಟ್ ಇರ್ಬೇಕು ಮತ್ತು ಇದು ಎಂಟು ಮತ್ತು ಹದಿಮೂರು ಸರಿ ಅಂದಾಗ ಇದು ಎಂಟು ಸರಿ ಅಂದಾಗ ಇದು ಇಪ್ಪತ್ತೊಂದು ಏನಾಗತ್ತೆ ಸರಿ ಆಗತ್ತೆ ಬಟ್ ಏಳು ಪ್ಲಸ್ ಆರು ಹದಿಮೂರು ಹದಿಮೂರು ಪ್ಲಸ್ ಎಂಟು ಇಪ್ಪತ್ತೊಂದು ಇಪ್ಪತ್ತೊಂದು ಹತ್ತು ಮೂವತ್ತೊಂದು ಮೂವತ್ತೊಂದು ಹನ್ನೆರಡು ನಲ್ವತ್ತ್ಮೂರು ಈ ಥರ ಗಣನ ಕೊಡ್ತಾ ಹೋಗ್ಬೇಕು ಅಷ್ಟು ಏನ ಅರ್ಥ ಆಯ್ತ ನೋಡಿರಿ ಎಲ್ಲರಿಗೂ ಹ್ಞೂ ಅರ್ಥ ಆಯ್ತಾ ಸ್ವಲ್ಪ ಗಂಡ ಕೊಡ್ತಾ ಹೋಗ್ಬೇಕು ಅಂದ್ರೆ ಕ್ವಾಶನ್ಗಳ ಈ ಕ್ಶನ್ ಒಂದು ಸ್ವಲ್ಪ ನಿಮಗೆ ಟ್ವಿಸ್ಟ್ ಆಯಿತು ಅನ್ಸಾಯ್ತಿಲ್ಲ ಕ್ವಶನ್ಗಳು ಕಾನ್ಸಂಟ್ರೇಟ್ ಮಾಡಿರಿ ಹೌದಿಲ್ಲ ಸೊ ಪ್ರಿವಿಯಸ್ ಕ್ವಶನ್ಗೆ ಈ ಕ್ವಶನ್ಗೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಆಯ್ತು ಇಲ್ಲೋ ಹ್ಞೂ ಸ್ವಲ್ಪ ಸ್ವಲ್ಪ ವರ್ಕ್ ಮಾಡಬೇಕಂದ್ರೆ ನಿನ್ರಿ ಹೇಳಿರಿ ಇನ್ನೊಂದು ಮೆತಡಾ ಇನ್ನೊಂದು ಮೆಥಡ್ ನೋಡಿರಿ ಇನ್ನೊಂದು ಮೆಥಡ್ ನಾವು ಬೆಸ್ಟ್ ಮೆಥಡ್ ಏನು ಗೊತ್ತಲ್ಲ ರೀ ಡಿಫ್ರೆನ್ಸ್ ಸಿಗೋದು ಭಾಳ ಇಂಪಾರ್ಟೆಂಟ್ ಹೇಳಿ ಫಸ್ಟ್ ಆ ಫ್ರೀಯಸ್ ಕಾಸ್ದಾಗ ನಿಮಗೆ ಫಸ್ಟ್ ವ್ಯಾಲ್ಯೂ ನಿಯರೆಸ್ಟ್ ಇದ್ದಾಗ ಡಿಫ್ರೆನ್ಸ್ ಸಿಗಬೇಕು ಅದು ಭಾಳ ಇಂಪಾರ್ಟೆಂಟ್ ಅದು ಇಲ್ಲದೆ ಇದ್ದಾಗ ಏನು ಮಾಡ್ಬೇಕಂದ್ರೆ ನೀವು ಕಾನ್ಸಂಟ್ರೇಟ್ ಮಾಡಿ ಏನು ಮಾಡಬೇಕು ಅದು ವ್ಯಾಲ್ಯೂಗಳು ಜಾಸ್ತಿ ಇದ್ದಾಗ ಮಲ್ಟಿಪೇಷನ್ ಆಗಲಿ ಡಿವಿಷನ್ ಆಗಲಿ ಮಾಡ್ತಾ ಅಷ್ಟೇ ಫಸ್ಟ್ ನಂಬರ್ ಸಿಗಿದಾಗ ಬೆಸ್ಟ್ ಮೆಥಡ್ ಅಂದರೆ ಡಿಫ್ರೆನ್ಸ್ ಸಿಗೋದು ಭಾಳ ಇಂಪಾರ್ಟೆಂಟ್ ಅದಕ್ಕೆ ನಿಮಗೇನಾದ್ರೂ ಡಿಫ್ರೆನ್ಸ್ ಇಲ್ಲಿ ಕ್ವೆಶನ್ ಮಾರ್ಕ್ ಇದೆ ಇಲ್ಲಿ ಇದೆ ಡಿಫ್ರೆನ್ಸ್ ಯಾಕೆ ಬರ್ತಾ ಇಲ್ಲ ಅಂದಾಗ ಡಿಫ್ರೆನ್ಸ್ ಇಲ್ದಿರ್ಬೇಕು ನಲ್ವತ್ಮೂರಾಗಿ ಮೂವತ್ತೊಂದು ಕಂದ್ರೆ ಹನ್ನೆರಡು ಮೂವತ್ತೊಂದ್ರಾಗ ಇಪ್ಪತ್ತೊಂದು ಕಂದ್ರೆ ಹತ್ತು ನಂತರದಲ್ಲಿ ಇಲ್ಲಿ ಹನ್ನೆರಡು ಇದೆ ಇಲ್ಲಿ ಹತ್ತಿದೆ ಇನ್ನು ನೆಕ್ಸ್ಟ್ ನಮ್ಮ ನೋಡಬೇಕು ಇಲ್ಲಿ ಕಡಿಮೆ ಮಾಡ್ಕೊತ ಬರ್ಬೇಕು ಹನ್ನೆರಡು ಅಗಣ ಹತ್ತು ಹತ್ತು ಹಗಣ ಎಂಟು ಎಂಟು ಹಗಣ ಆರು ಈ ಥರ ಗಮನ ಕೊಡ್ತಾ ಬರ್ಬೇಕು ಬರ್ಬೇಕಷ್ಟೆ ಹ್ಞೂ ಇಂಥ ಏನು ನೀವು ಮೆಥಡ್ ಕಲ್ತ್ಕೋಬೇಕಷ್ಟೆ ಸೊ ಇಂಥ ಇದೇ ಕ್ವೆಶನ್ ಬರೋ ಎಕ್ಸಾಮ್ ಬರೋದೇ ಗ್ಯಾಸ್ ಮಾಡೋಂಗಿಲ್ಲ ಬಟ್ ಇದೇ ಟೈಪ್ ಕ್ವಶನ್ ಬರ್ತಾವೆ ವ್ಯಾಲ್ಯೂ ಚೇಂಜ್ ಮಾಡ್ಬೋದು ಅಷ್ಟೇ ಟೀತಾ ವ್ಯಾಲ್ಯೂ ಚೇಂಜ್ ಮಾಡಿ ಇದೇ ಥರ ಈಗ ಆರು ಎಂಟು ಹತ್ತು ಹನ್ನೆರಡು ಕೊಡೋ ಬದಲಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಹಿಂಗೆ ಕೊಡ್ಬೋದು ಅವ್ರು ಮೂವತ್ತಾರು ಈ ಥರ ಕೊಡ್ಬೋದು ಸೊ ಅದಕ್ಕೂ ಕೂಡ ನೀವು ಗಮನ ಕೊಡ್ತಾ ಹೋಗ್ಬೇಕಷ್ಟೆ ಸರಿನಾ ನೆಕ್ಸ್ಟ್ ಮುಂದಿನ ಕ್ವೆಶನ್ ಇದೆ ಸೊ ಮುಂದಿನ ಕ್ವಶನ್ಗೆ ಸೊ ಆನ್ಸರ್ ಮಾಡ್ರಿ ನೋಡೋಣ ಎಷ್ಟಾಗುತ್ತೆ ಮೂರು ಏಳು ಹದಿನೈದು ಮೂವತ್ತೊಂದು ಅರವತ್ತ್ಮೂರು ಆಯ್ತಾ ಕಾನ್ಸಂಟ್ರೇಟ್ ಅದಕ್ಕೆ ಮೂರು ಏಳು ಹದಿನೈದು ಮೂವತ್ತೊಂದು ನಂತರದಲ್ಲಿ ಸಿಕ್ಸ್ಟಿ ತ್ರೀ ಇದಕ್ಕೂ ಕಾನ್ಸಂಟ್ರೇಟ್ ಮಾಡಿರಿ ಒನ್ ಟ್ವೆಂಟಿ ಸೆವೆನ್ ಆಯಿತಾ ಹ್ಞೂ ಕಾನ್ಸಂಟ್ರೇಟ್ ಮಾಡೋ ಸ್ವಲ್ಪ ಒನ್ ಟ್ವೆಂಟಿ ಸೆವೆನ್ ಒನ್ ಟ್ವೆಂಟಿ ಸೆವೆನ್ ಆಕತಿ ಹ್ಞೂ ಇದಕ್ಕೆ ಯಾವ ಮೆಥಡ್ ಮೆಥಡಿದೆ ಹೇಳ್ರಿ ಒನ್ ಟ್ವೆಂಟಿ ಸೆವೆನ್ ಸರಿ ಆಯಿತು ಹ್ಞೂ ಇದಕ್ಕೆ ಯಾವ ಮೆಥಡ್ ಯೂಸ್ ಮಾಡೋಕೇಳ್ರಿ ಹೆಂಗೆ ಬಡಿಸ್ಬೇಕಿದ್ರು ಹ್ಞೂ ಹ್ಞೂ ಸರಿ ಓಕೆ ಓಕೆ ಕಾನ್ಸಂಟ್ರೇಟ್ ಮಾಡ ಇಲ್ಲಿ ಡಿಫ್ರೆನ್ಸ್ ಇನ್ನೊಂದು ಏಟಾಕತಿ ಡಿಫ್ರೆನ್ಸ್ ಡಿಫ್ರೆನ್ಸ್ ಎಷ್ಟಾಗತ್ತೆ ನೋಡಿರಿ ಅಲ್ಲಲ್ಲ ಇಲ್ಲಿ ಇಲ್ಲಿ ಫೋರ್ ಆಯಿತಾ ಇಲ್ಲಿ ಡಿಫ್ರೆನ್ಸ್ ಎಷ್ಟಾಯಿತು ಹ್ಞೂ ಮತ್ತು ಇಲ್ಲಿ ಡಿಫ್ರೆನ್ಸ್ ಹದಿನೈದು ಮೂವತ್ತೊಂದು ಡಿಫ್ರೆನ್ಸ್ ಎಷ್ಟಾಗೈತೆ ಹದಿನಾರು ಆಗತಿಲ್ಲ ರೀ ಅಂದರೆ ವ್ಯಾಲ್ಯೂಗಳು ಎರಡೆರಡು ಮತ್ತಲ್ಲಿ ಬಿಡಿಸ್ಬೋದು ಇಂದಷ್ಟೇ ತೀತಾ ಎರಡೆರಡು ಎರಡು ಮತ್ತಲ್ಲಿ ಬಿಡಿಸ್ಬೋದು ಇಲ್ಲಿ ನೋಡಿರಿ ನಾವು ಇದು ಮಾಡ್ತಾನೆ ಮೂರು ಇಂಟು ಮೂರೆಲೇ ಎಷ್ಟು ಮೂರು ಎರಡಲೇ ಎಷ್ಟು ಆರು ಪ್ಲಸ್ ಒಂದು ಮಾಡ್ರಿ ಎಷ್ಟಾಗತ್ತೆ ಸವೆನ್ ತೀತಾ ನೆಕ್ಸ್ಟ್ ಏಳು ಎರಡಲೇ ಎಷ್ಟು ಹದಿನಾಲ್ಕು ಪ್ಲಸ್ ಒಂದು ಹದಿನೈದು ಟೈತ ಇನ್ನು ಹದಿನೈದು ಎರಡಲಿ ಹದಿನೈದು ಎರಡನೇ ಎಷ್ಟು ಮೂವತ್ತು ಪ್ಲಸ್ ಒಂದು ಮೂವತ್ತೊಂದು ಸರಿನಾ ನೆಕ್ಸ್ಟ್ ಇನ್ನು ಮೂವತ್ತೊಂದು ಎರಡಲಿ ಎಷ್ಟು ಮೂವತ್ತೊಂದು ಎರಡಲಿ ಅರವತ್ತೆರಡು ಪ್ಲಸ್ ಒಂದು ಮಾಡ್ರೆ ಎಷ್ಟಾಗುತ್ತದೆ ಅರವತ್ತ್ಮೂರು ಆಗುತ್ತದೆ ಸರ್ ನೆಕ್ಸ್ಟ್ ಅರವತ್ತ್ಮೂರು ಎರಡಲೇ ಎಷ್ಟು ಅರವತ್ತ್ಮೂರು ಎರಡಲಿ ಇಂಟು ಎರಡು ಮಾಡಿದಾಗ ಒನ್ ಟ್ವೆಂಟಿ ಸಿಕ್ಸ್ ಪ್ಲಸ್ ಒನ್ ಮಾಡಿದಾಗ ಒನ್ ಟ್ವೆಂಟಿ ಸೆವೆನ್ ಸರಿನಾ ಹ್ಞೂ ಸರಿ ಇಷ್ಟು ಈ ಥರ ಕಾನ್ಸನ್ಟ್ರೇಟ್ ಮಾಡಿ ಈಗ ನೀವು ಎಕ್ಸಾಮ್ದಾಗ ಈ ಮಲ್ಟಿಪಿಷನ್ ಮಾಡೋಕ್ಕಿಂತ ನಾನು ಏನು ಹೇಳಿದೆ ಅಂದರೆ ಡಿಫ್ರೆನ್ಸ್ ಸಿಗೋದು ತಿಳಿ ಅದು ಕಾನ್ಸಂಟ್ರೇಟ್ ಮಾಡ್ಬೇಕು ಭಾಳ ಇಂಪಾರ್ಟೆಂಟ್ ಅದನ್ನು ನೀವು ಮೆಥಡ್ ಕಲಿಯೋದು ಭಾಳ ಇಂಪಾರ್ಟೆಂಟ್ ಯಾಕಂದರೆ ಇಷ್ಟೆಲ್ಲ ಬರೆಯೋಕ್ಕೆ ಟೈಮ್ ಇರಲ್ಲ ಇಷ್ಟೆಲ್ಲ ಬರೆಯೋಕ್ಕೆ ಏನು ಮಾಡೋಲ್ಲ ಟೈಮ್ ಇರಲ್ಲ ಸೊ ಈಗೆಲ್ಲ ಎಲ್ಲ ನಿಮ್ಗೆ ಟೈಮ್ ವೇಸ್ಟ್ ಆಗೈತಿಲ್ಲಿ ಮಿನಿಮಮ್ ಒಂದು ಐವತ್ತು ಸೆಕೆಂಡ್ ವೇಸ್ಟ್ ಆದರೆ ನನ್ನ ಪ್ರಕಾರ ನೀವು ಒಂದು ಈ ಇನ್ನೊಂದು ಡಿಫ್ರೆನ್ಸ್ ಮೆಥಡ್ ಏನಿಲ್ಲ ಒಂದು ಮೂವತ್ತು ಸೆಕೆಂಡ್ ಮಾಡ್ಬೋದು ಅಷ್ಟೇ ಐತಾ ಇನ್ನೊಂದು ಮೆಥಡ್ ಹೇಳ್ತೀನಿ ಗಮನ ಕೊಡಿ ಅಷ್ಟೇ ಆಯ್ತಾ ಅದು ಗಮನ ಕೊಡಿರಿ ಇಲ್ಲಿ ಮೂರಿದೆ ಮೂರು ಏಳು ಹದಿನೈದು ಮೂವತ್ತೊಂದು ಅರವತ್ತ್ ಮೂರಿದೆ ಐತಾ ಇಲ್ಲಿ ಡಿಫ್ರೆನ್ಸ್ ಹೇಳ್ರಿ ನಾನು ಇಲ್ಲಿ ಡಿಫ್ರೆನ್ಸ್ ಎಷ್ಟು ನಾಲ್ಕು ಆಗತ್ತೆ ಇಲ್ಲಿ ಡಿಫ್ರೆನ್ಸ್ ಎಷ್ಟು ಇಲ್ಲಿ ಡಿಫ್ರೆನ್ಸ್ ಇಲ್ಲಿ ಡಿಫ್ರೆನ್ಸ್ ಹ್ಞೂ ಸ್ವಲ್ಪ ಗಮನ ಕೊಡ್ರಿ ನಾ ನಾಲ್ಕು ಡಬಲ್ ಎಷ್ಟು ನಾಲ್ಕರ ಡಬಲ್ ಎಂಟು ನಾಲ್ಕು ಡಬಲ್ ಎಷ್ಟು ಎಂಟು ಎಂಟು ಡಬಲ್ ಎಷ್ಟು ಹದಿನಾರು ಹದಿನಾರು ಡಬಲ್ ಮೂವತ್ತೆರಡು ಮೂವತ್ತೆರಡು ಡಬಲ್ ಎಷ್ಟು ಮೂವತ್ತೆರಡು ಡಬಲ್ ಎಷ್ಟು ಸಿಕ್ಸ್ಟಿ ಫೋರ್ ಹಾಂ ಅರವತ್ತ್ಮೂರು ಅರವತ್ತ್ನಾಲ್ಕು ಆಗತ್ತೆ ಒನ್ ಟ್ವೆಂಟಿ ಸೆವೆನ್ ಆಗತ್ತೆ ಇಷ್ಟು ಮಾಡಿ ಸಾಕು ಸೆವೆನ್ ಇತ್ತ ಈ ಥರ ಗಮನ ಕೊಡಬೇಕು ಅಷ್ಟೇ ಇಲ್ಲಿ ನಾಲ್ ಮೂರು ಪ್ಲಸ್ ನಾಲ್ಕು ಏಳು ಮೂರು ಪ್ಲಸ್ ನಾಲ್ಕು ಏಳು ಏಳು ಎಂಟು ಹದಿನೈದು ಹದಿನೈದು ಹದಿನಾರು ಮೂವತ್ತೊಂದು ಮೂವತ್ತೊಂದು ಮೂವತ್ತೆರಡು ಅರತ್ತ್ಮೂರು ಅರವತ್ತ್ಮೂರು ಅರುವತ್ತ್ನಾಲ್ಕು ಒನ್ ಟ್ವೆಂಟಿ ಸೆವೆನ್ ಈ ಥರ ಗಮನ ಕೊಟ್ಟರೆ ಸಾಕಷ್ಟೆ ಸೊ ಈಗ ಇನ್ನೇ ಕ್ವಶನ್ ಪೇಪರ್ದಲ್ಲಿ ಈ ಥರ ಮಾಡಿಬಿಡೋದು ಅಷ್ಟೇ ನೀವೇನು ಹೊರಗೆ ರಫ್ ಪೇಪರ್ದಾಗೆ ಬರೆಯುವಂತಿಲ್ಲ ಅಲ್ಲೇ ಪೆನ್ಸಿಲ್ ನೀವು ಓದಿರ್ತೀರಿ ಪೆನ್ಸಿಲ್ನ ಮುಖಾಂತರ ಆಗಲಿ ಪೆನ್ ಮುಖಾಂತರ ಅಲ್ಲೇ ಡೈರೆಕ್ಟಾಗಿ ಇಲ್ಲೇ ಡಿಫ್ರೆನ್ಸ್ ಇರ್ಬಿಡೋದು ಅಷ್ಟೇ ಇಲ್ಲೇ ಡಿಫ್ರೆನ್ಸ್ ಇಲ್ಲಿ ಡಿಫ್ರೆನ್ಸ್ ನಾಲ್ಕು ಇಲ್ಲೇ ಎಷ್ಟು ಎಂಟು ಇಲ್ಲಿ ಡಿಫ್ರೆನ್ಸ್ ಅಷ್ಟು ಹದಿನಾರು ಇಲ್ಲಿ ಡಿಫ್ರೆನ್ಸ್ ಮೂವತ್ತೆರಡು ಇಲ್ಲಿ ಡಿಫ್ರೆನ್ಸ್ ಅಷ್ಟು ಅರವತ್ತ್ನಾಲ್ಕು ನಂತರದಲ್ಲಿ ಇದನ್ನೆಲ್ಲ ಕೂ ಮಲ್ಲಿ ಕುಡ್ಸಿಬಿಡೋದು ಮಲ್ಟಿಪಿಕ ಕುಡಿಸಿಬಿಡೋದು ಅಷ್ಟೇ ಅರವತ್ತ್ಮೂರು ಅರವತ್ತ್ಮೂರು ಪ್ಲಸ್ ಅರವತ್ತ್ನಾಲ್ಕು ಆನ್ಸರ್ ಒನ್ ಟ್ವೆಂಟಿ ಸೆವೆನ್ ಈ ಥರ ಮಾಡಿಬಿಡೋದು ಅಷ್ಟೇ ಆದರೆ ನೀವು ಯಾವ ಥರ ಪ್ರ್ಯಾಕ್ಟೀಸ್ ಮಾಡ್ತಾರೋ ಆ ಥರ ಡಿಪೆಂಡ್ ಆಗೈತದ ಅಂದರೆ ನಿಮಗೆ ಓಣಾಗಿ ಯಾವ ಥರ ಬಿಡಿಸ್ಬೇಕು ನಿಮಗೆ ಓಣಾಗಿ ಕ್ರೀಟ್ ಆಗುತ್ತಾ ಸೊ ಅದಕ್ಕೆ ನಮ್ಮ ಮೆಥಡ್ ಏನಂದರೆ ಡಿಫ್ರೆನ್ಸ್ ಸಿಗೀವಿ ಎಕ್ಸಾಮ್ ಟೈಮ್ದಾಗ ಈ ಥರ ಮಾಡ್ಕೊತ ಈಸಿ ಆಯ್ತಾ ಯಾಕಂದರೆ ಮೂರು ಎರಡಲೇ ಆರು ಪ್ಲಸ್ ಒಂದು ಏಳು ಏಳು ಎರಡನೇ ಹದಿನಾಲ್ಕು ಪ್ಲಸ್ ಒಂದು ಈ ಥರ ಮಾಡೋಕ್ಕಿಂತ ಸೊ ಅದನ್ನು ನೀವು ಕಾಂಪಿಟೇಟಿವ್ ಲೆವೆಲ್ದಾಗ ಥಿಂಕ್ ಅಷ್ಟೇ ಭಾಳ ಇಂಪಾರ್ಟೆಂಟ್ ಅದಕ್ಕೆ ಮೆಂಟಾಲಿಟಿ ಸಬ್ಜೆಕ್ಟ್ ಇದೆಯಾ ಅದನ್ನು ಪ್ರಾಕ್ಟೀಸ್ ಮಾಡ್ರೆ ಮಾತ್ರ ನಿಮಗೆ ಹತ್ತು ಅದ ಡೈಲಿ ಮಿನಿಮಮ್ ಇಲ್ಲಂದ್ರೆ ಒಂದೊಂದು ಟಾಪಿಕ್ ಮೇಲೆ ಇಲ್ಲ ಒಂದು ಮೂರು ನಾಲ್ಕು ಕ್ವಶನ್ ಬಿಡಿಸ್ಬೇಕು ನೀವು ಅಟ್ಲೀಸ್ಟ್ ಒಂದು ಒಂದು ಮಿನಿಮಮ್ ಇಲ್ಲಾಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಕ್ವಶನ್ ಬಿಡಿಸ್ಬೇಕು ಒಂದು ಈಗ ಹದಿನೈದು ಟಾಪಿಕ್ ಇದ್ದು ಅಂದರೆ ಮಿನಿಮಮ್ ಒಂದು ಮೂವತ್ತು ಮೂವತ್ತು ನಲವತ್ತೈದು ಕ್ವಶನ್ ಬಿಡಿಸ್ಬೇಕು ಆಯಿತಾ ಸೊ ಆ ಕಾರಣಕ್ಕಾಗಿ ಪ್ರತಿದಿನ ನೀವು ಕೂಡ ಏನು ಮಾಡ್ರಿ ಕಾನ್ಸಂಟ್ರೇಟ್ ಮಾಡಿ ಕೆಲವು ಟಾಪಿಕ್ಗಳ ಬಗ್ಗೆ ಕಂಪ್ಲೀಟಾಗಿ ಡಿಟೇಲಾಗಿ ಒಂದು ಒಂದು ಗಂಟೆ ಮೀಸಲಿಡೋಣ ಡೈಲಿ ಒಂದು ಗಂಟೆ ಆಯಿತಾ ಒಂದು ಗಂಟೆ ಮೆಂಟಾಲಿಟಿ ಇಟ್ಟಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ ಪಿ ಎಸ್ ಐದಲ್ಲಿ ಹದಿನೈದು ಕ್ವಶನ್ ಏನರ ಕೇಳಿದ್ದೆ ಆದರೆ ನಿಮಗೆ ಒಂದು ಹದಿಮೂರಿಂದ ಹದಿನಾಲ್ಕು ಕ್ವಶನ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗಿ ನೀವು ಸೊ ಅದನ್ನು ನೀವು ಡೈಲಿಯಾಗಿ ಏನು ಮಾಡಬೇಕು ಪ್ರಾಕ್ಟೀಸ್ ಮಾಡ್ತಾ ಇರಬೇಕಷ್ಟೇ ತೀತಾ ಸೊ ಕಾನ್ಸನ್ಟ್ರೇಟ್ ಮಾಡಿರಿ ನೆಕ್ಸ್ಟ್ ಏನು ಮಾಡೋಣ ಮುಂದಿನ ಕ್ವಶನ್ ಆಗೋಣ ನೆಕ್ಸ್ಟು ಅರ್ಥ ಆಯ್ತಲ್ಲ ಈ ಕ್ವಶನ್ ಈ ಹ್ಞೂ ಹ್ಞೂ ಸರಿ ನೆಕ್ಸ್ಟ್ ಈ ಕ್ವಶನ್ಗೆ ಆನ್ಸರ್ ಮಾಡ್ರಿ ಇದು ಎಕ್ಸಾಮ್ ಕೇಳಿದ ಪಿ ಎಸ್ ಐ ಎಕ್ಸಾಮ್ದಲ್ಲಿ ಕೇಳಿದ ಕ್ವಶನ್ ರೈತಾ ಆಲ್ರೆಡಿ ಪಿ ಎಸ್ ಐ ಎಕ್ಸಾಮ್ದಲ್ಲಿ ಕೈ ಕ್ವಶನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿರಿ ಇದಕ್ಕೆ ಆನ್ಸರ್ ಮಾಡಿ ಭಾಳ ಸಿಂಪಲ್ ಇದೆ ಹ್ಞೂ ನೆಕ್ಸ್ಟ್ ಮ ಹ್ಞೂ ನೋಡಿರಿ ಆಪ್ಷನ್ ಎ ಎ ಆಗುತ್ತದೆ ಆಪ್ಷನ್ ಬಿ ಆಗುತ್ತೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿರಿ ಮಾಡಿರಿ ಕಾನ್ಸಂಟ್ರೇಟ್ ಮಾಡಿರಿ ಎಲ್ಲರೂ ಕರೆಕ್ಟಾಗಿ ಅದು ಅದ್ರ ಬಗ್ಗೆ ತ್ರೀ ತ್ರೀ ಫಾರ್ಟಿ ತ್ರೀ ಬರುತ್ತೆ ರೀ ಅದಕ್ಕೆ ನಿಮ್ಗೆ ಪ್ರೀವಿಯಸ್ ಅಲ್ಲ ಪ್ರೀವಿಯಸ್ ಕ್ಲಾಸ್ದಾಗ ಏನಿಲ್ಲ ಸ್ಕ್ವೇರ್ ಸ್ಕ್ವೇರ್ ರೂಟ್ ಬಗ್ಗೆ ಮತ್ತು ಕ್ಯೂ ರೂಟ್ ಬಗ್ಗೆ ಗಮನ ಕೊಡುತ್ತೆ ಯಾಕಂದ್ರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗೆ ಈ ನಂಬರ್ ಸಿರೀಸ್ ಟಾಪಿಕ್ ಬಿಡಿಸಿದ್ನ ಸಾಲ್ವ್ ಮಾಡ್ಬೇಕಾರೆ ಅದಕ್ಕೆ ಬೇಸಿಕ್ ಗೊತ್ತಿರ್ಬೇಕು ಆ ಬೇಸಿಕ್ ಸ್ವಲ್ಪ ಗೊತ್ತಿತ್ತು ಅಂದ್ರೆ ನಿಮ್ಗೆ ಈಸಿಯಾಗಿ ಸಾಲ್ವ್ ಮಾಡ ಇಲ್ಲಿ ನೋಡಿ ಈಗ ಒನ್ ಅಂದ್ರೆ ಎಷ್ಟು ಎಷ್ಟಾಗುತ್ತದೆ ಒನ್ ಕ್ಯೂಬ್ ಅಂದ್ರೆ ಒಂದು ಆಗತ್ತೆ ಹ್ಞೂ ಜೀರೋ ಕ್ಯೂ ಎಷ್ಟು ಎಷ್ಟಾಗುತ್ತೆ ಹೇಳ್ರಿ ಯಾರು ಹೇಳ್ತೀರಿ ಝೀರೋ ಕ್ಯೂ ಜೀರೋ ಕ್ಯೂಬ್ ಬಂದರೆ ಎಷ್ಟು ಹ್ಞೂ ಝೀರೋ ಕ್ಯೂಬ್ ಜೀರೋ ಕ್ಯೂ ಬಂದರೆ ಜೀರೋ ಆಕೈತೆ ಅಥವಾ ಮೂರು ಜೀರೋ ಕೋರಿ ಜೀರೋ ಕ್ಯೂ ಹೌದಲ್ಲ ಹ್ಞೂ ಸರಿ ಓಕೆ ಜೀರೋ ಕ್ಯೂ ಬಂದ್ರೆ ಜೀರೋ ಆಕೈತೆ ಸರ್ ಜೀರೋ ಕ್ಯೂ ಬಂದ್ರೆ ಜೀರೋ ಕ್ಯೂ ಬಂದ್ರೆ ಸರ್ ಮೂರು ಜೀರೋ ಅಂತ ಇಟ್ರು ಇಲ್ಲ ರೀ ಹೌದು ಈ ಥರ ಮಾಡ್ಕೊಳ್ಬೇಡ್ರಿ ಜೀರೋ ಕ್ಯೂ ಬಂದರೆ ಏನಾಗ್ತದೆ ಜೀರೋ ಆಗ್ತದೆ ಕಾನ್ಸಂಟ್ರೇಟ್ ಮಾಡಿರಿ ಐತ ಅದು ಇಂಪಾರ್ಟೆಂಟ್ ನೆಕ್ಸ್ಟ್ ಒನ್ ಕ್ಯೂ ಬಂದರೆ ಎಷ್ಟು ಒನ್ ಟೂ ಕ್ಯೂ ಬಂದ್ರೆ ಟೂ ಕ್ಯೂ ಬಂದರೆ ಏಯ್ಟ್ ತ್ರೀ ಕ್ಯೂ ಬಂದ್ರೆ ट्वेंटी सेवेन फोर क्यूब फोर क्यूबी फोर फाइव क्यूब फाइव क्यूब बो वन टी फै नेक्स्ट सिक्स क्यूब सिक्स क्यूब हूँ टू वन सिक्स हम्म क्यूब थ्री फोटी थ्री हाँ एट क्यूब है क्यूब एट क्यूबा नौ रि ಏಟ್ ಕ್ಯೂಬ್ ಎಷ್ಟು ಐದುನೂರ ಫೈವ್ ಒನ್ ಟು ಫೈ ಟು ಹ್ಞೂ ನೈನ್ ಕ್ಯೂ ಬಂದರೆ ಎಷ್ಟು ನೈನ್ ಕ್ಯೂ ಹೇಳಿರಿ ಸೆವೆನ್ ಟ್ವೆಂಟಿ ಸೆವೆನ್ ಟ್ವೆಂಟಿ ನೈನ್ ಐತೆ ಟೆನ್ ಕ್ಯೂಬ್ ಬಂದರೆ ಎಷ್ಟು ತೌಸಂಡ್ ಸಣ್ಣ ಈ ಥರ ಕಮ್ಮಿ ಕೊಡೋಕೆ ಯಾಕಂದ್ರೆ ನೀವು ಪ್ರೀಯಸ್ ಈಗ ಸ್ವಲ್ಪ ಕ್ಯೂ ಬಗ್ಗೆ ಗೊತ್ತಿತ್ತು ಅಂದ್ರೆ ಒನ್ ಕ್ಯೂ ಬಂದರೆ ಒಂದು ಇದು ಟೂ ಕ್ಯೂ ಬಂದ್ರೆ ಎಂಟು ಇಪ್ಪತ್ತೇಳು ಅರವತ್ತ್ನಾಲ್ಕು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ರೆ ಸಾಕಷ್ಟು ಅಂದರೆ ಇನ್ನೊಂದೊಂದು ಫಿಫ್ಟೀನ್ ತಕ್ಕ ಒಂದು ಹದಿನೈದು ಇದು ಮಾಡ್ರೆ ಕ್ಯೂಬ್ ಮಾಡ್ರೆ ಸಾಕಷ್ಟೇ ಎಕ್ಸಾಮ್ದಾಗ ನಿಮ್ಗೆ ಆಲ್ರೆಡಿ ಪಿ ಎಸ್ ಎಕ್ಸಾಮ್ ಕ್ಯೂ ಕ್ವಶನ ಸೊ ಇದ್ರ ಬಗ್ಗೆ ಗಮನ ಕೊಡ್ತಾ ಅವರು ಅಷ್ಟೇ ಆಯ್ತಾ ಇದಕ್ಕೆ ಆನ್ಸರ್ ಗೊತ್ತಾಯ್ತಾ ಏನು ಆನ್ಸರ ತ್ರೀ ಫಾರ್ಟಿ ತ್ರೀ ಆಯ್ತಾ ಗಮನ ಕೊಡ್ಬೇಕಷ್ಟೆ ಹ್ಞೂ ಇದಕ್ಕೆ ಆನ್ಸರ್ ಹೇಳಿ ನೋಡು ಥೌಸಂಡ್ ಇದೆ ಟೂ ಹಂಡ್ರೆಡ್ ಇದೆ ಫಾರ್ಟಿ ಇದೆ ಡ್ಯಾಶ್ ಡ್ಯಾಶ್ ಕ್ವಶನ್ ಮಾರ್ಕ್ ಇದೆ ಇದಕ್ಕೆ ಆನ್ಸಲ್ ಮಾಡಿರಿ ಆಯಿತಾ ಸೊ ಇದು ಇದು ಕೂಡ ಎಕ್ಸಾಮ್ದಲ್ಲಿ ಕೇದ್ ಕ್ವಶನ್ ಸ್ವಲ್ಪ ಗಮನ ಕೊಡ್ತಾವ್ರೆ ಅಷ್ಟೇ ಇದು ಎಕ್ಸಾಮ್ದಲ್ಲಿ ಕೇ ಇದಕ್ಕೆ ಆನ್ಸಲ್ ಮಾಡಿರಿ ಥೌಸಂಡ್ ಇದೆ ಟೂ ಹಂಡ್ರೆಡ್ ಇದೆ ಫೋರ್ಟಿ ಇದೆ ಹ್ಞೂ ಲೇಟ್ ರೀ ಏಟ್ ಹೆಂಗೆ ಬರ್ತ ಅಲ್ಲಿ ಏಟ್ ಹೆಂಗೆ ಬತ್ತು ಈಗ ನೀವು ನಾ ಎಂಟು ಅಂದ್ರೆ ಹೆಂಗೆ ಹೇಳ್ರಿ ರೀ ಏಟು ಹಣ್ಣುದು ಹೆಂಗೆ ಹೇಳ್ರಿ ರೀ ಈಗ ನಾ ಹನ್ನೆರಡು ಹದಿನಾರು ಇದೆ ಹತ್ತಿದೆ ಅದು ಹೆಂಗೆ ಬತ್ತು ಎಂಟು ಹೆಂಗೆ ಬತ್ತಲ್ಲಿ ಇಲ್ಲಿ ಎಂಟು ಬಂತ ಸೊ ಸರಿ ಎಂಟು ಸರಿ ಆಕೈತಿ ಬಟ್ ಇದಕ್ಕೆ ಎಂಟು ನೀವು ಇದು ಮಾಡ್ಬೇಕು ಹಿಂಗೆ ಉಲ್ಟಾ ಮಾಡೋಂಗಿಲ್ಲ ಎಂಟು ಐದಲೇ ನಲವತ್ತು ನಲ್ವತ್ತು ಐದಲೇ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಇಂಟು ಫೈವ್ ತೌಸಂಡ್ ಹಿಂಗೆ ಮಾಡೋಂಗಿಲ್ಲ ಎಕ್ಸಾಮಲ್ಲಿ ಯಾಕಂದ್ರೆ ನಿಮ್ಮ ಅಷ್ಟಕ್ಕಾಗಿರಿ ನೀವು ಸೊ ಅದಕ್ಕೆ ಏನು ಮಾಡ್ಬೇಕಂದ್ರೆ ಇಲ್ಲೊಂದು ರೂಲ್ಸ್ ಇದೆ ಇಲ್ಲಿ ಗಮನ ಕೊಡ್ತಾ ಹೋಗ್ಬೇಕು ಅಷ್ಟೇ ಇದು ಯಾವ ಸಂಖ್ಯೆ ಅಂದರೆ ಇದು ತೌಸಂಡ್ ಇದ್ದಿತ್ತು ಕೊಡಿ ಈ ಥೌಸಂಡ್ ಅಂದರೆ ಇಲ್ಲಿ ಟೂ ಹಂಡ್ರೆಡ್ ಹೆಂಗೆ ಬಂತು ಡಿವೈಡೆಡ್ ಬೈ ಫೈವ್ ಮಾಡ್ಯಾರ ಅಷ್ಟೇ ಡಿವೈಡೆಡ್ ಫೈವ್ ಅಂದರೆ ತೌಸಂಡ್ ಡಿವೈಡೆಡ್ ಬೈ ಫೈವ್ ಮಾಡ್ರೆ ಎಷ್ಟಾಗುತ್ತದೆ ಟು ಹಂಡ್ರೆಡ್ ಬಂತು ಹಾಂ ನೆಕ್ಸ್ಟ್ ಸಂಖ್ಯೆ ಬರ್ತಿಲ್ಲ ರೀ ಸೊ ಇನ್ನು ಕಾನ್ಸನ್ಟ್ರೇಟ್ ಮಾಡೋಕ್ ನೆಕ್ಸ್ಟ್ ಟೂ ಹಂಡ್ರೆಡ್ ಡಿವೈಡೆಡ್ ಬೈ ಫೈವ್ ಟೂ ಹಂಡ್ರೆಡ್ ಡರ್ಡು ಫೈವ್ ಎಷ್ಟಾಗುತ್ತದೆ ಫಾರ್ಟಿ ರೀ ನೆಕ್ಸ್ಟ ಫಾರ್ಟಿ ಬೈ ಫೈವ್ ಫಾರ್ಟಿ ಬೈ ಫೈವ್ ಸೊ ಆನ್ಸರ್ ಈಸ್ ಏಯ್ಟ್ ಈ ಗಮನ ಕೊಡ್ಬೇಕು ಅಷ್ಟೆ ತೀತಾ ಸೊ ಇಲ್ಲೂ ದೊಡ್ಡ ಫೈವ್ ಇದೆ ಸೊ ನಾನು ಬೇರೆ ನಾ ಸಂಖ್ಯೆ ತೊಗೊಂಡಿಲ್ಲ ಇದು ಇಲ್ಲಿ ಐದಿದೆ ಇಲ್ಲೂ ಐದಿದೆ ಇಲ್ಲೂ ಐದಿದೆ ಈ ಥರ ಕಾನ್ಸನ್ಟ್ರೇಟ್ ಮಾಡಬೇಕಷ್ಟೆ ತೀತಾ ಸೊ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಇಂಥ ಟೆಕ್ನಿಕಲ್ ಇಕ್ ನೀವು ಭಾಳ ಇಂಪಾರ್ಟೆಂಟ್ ಸೊ ನಂಬರ್ ಸಿರೀಸಲ್ಲಿ ಕಾನ್ಸಂಟ್ರೇಟ್ ಏನು ಮಾಡ್ಬೇಕಂದ್ರೆ ಭಾಳ ಇಂಪಾರ್ಟೆಂಟ್ ಇವನ್ನೆಲ್ಲ ಗಮನ ಕೊಡ್ತಾ ಅಷ್ಟೇ ಆಯಿತಾ ಸೊ ಇದಕ್ಕೆ ಸ್ವಲ್ಪ ಗಮನ ಕೊಡಿರಿ ಇದಕ್ಕೆ ಆನ್ಸರೆಲ್ಲ ಗೊತ್ತಿಲ್ಲ ರೀ ಕರೆಕ್ಟಾಗಿ ಗಮನ ಕೊಡಿರಿ ಆಯ್ತಾ ಇದು ತೌಸಂಡ್ ಇದೆ ಟೂ ಹಂಡ್ರೆಡ್ ಇದೆ ಫಾರ್ಟಿ ಇದೆ ಆನ್ಸರ್ ಆಗುತ್ತದೆ ಏಯ್ಟ್ ಸೊ ಇಸ್ ಇಸ ರೈಟ್ ಆನ್ಸರ್ ಹ್ಞೂ ಸೊ ಮುಂದಿನ ಕ್ವಶನ್ ಆಗೋಣ ಮತ್ತು ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ಆಗೋಣ ಹ್ಞೂ ಇದಕ್ಕೆ ಆನ್ಸರ್ ಮಾಡಿ ಎಷ್ಟಾಗುತ್ತೆ ಎರಡು ಆರು ಹದಿನೆಂಟು ಐವತ್ನಾಲ್ಕು ಇದೆ ಇದಕ್ಕೆ ಆನ್ಸರ್ ಮಾಡಿ ಎಷ್ಟಾಗತ್ತ ಎರಡು ಆರು ಹದಿನೆಂಟು ಐವತ್ನಾಲ್ಕು ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಟೂನಾ ಏನು ಹೆಂಗೆ ಯಾವ ಥರ ಮಾಡ್ಬೇಕು ಯಾವ ಥರ ಮಾಡಬೇಕು ಮಲ್ಟಿಪಿಷನ್ ಮಾಡ್ಬೇಕಾ ಅಥವಾ ಏನು ಮಾಡ್ಬೇಕು ಇದಕ್ಕೆ ಹಾಂ ವೆರಿ ಗುಡ್ ಅಂದ್ರೆ ಹ್ಞೂ ಸರಿ ಗಮನ ಕೊಡಿ ಹಾಂ ವೆರಿ ಗುಡ್ ನಿಮ್ಮ ಹೆಸ್ರೇನು ರೀ ನಿಮ್ಮ ಏನು ರೀ ಯಾರು ಹೇಳ ಅನ್ಸರಿಗೆ ಒನ್ ಸಿಕ್ಸ್ಟಿ ಟೂ ಹ್ಞೂ ಓಕೆ ವೆರಿ ಗುಡ್ ಹಾಂ ಆಯ್ತು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಡೈಲೀಲಿ ಇಂಥವು ಕ್ವಶನ್ ಜಾಸ್ತಿ ಬಿಡಿಸ್ಬೇಕು ನೀವು ಅರ್ಥ ಆಯ್ತಾ ಸೊ ಇವು ನಾನು ನಿಮ್ಗೆ ಹೇಳೋದಂದ್ರೆ ಅದು ಬೇಸಿಕ್ ಕಾನ್ಸೆಪ್ಟ್ ಹೇಳ್ತಾನೆ ಯಾಕೆಂದರೆ ಬೇಸಿಕ್ ಅದ್ರ ಜೊತೆಗೆ ಆಲ್ರೆಡಿ ಎಕ್ಸಾಮ್ದಲ್ಲಿ ಕೇಳಿದ ಕ್ವಶನ ಸೊ ಡೈಲಿ ವರ್ಕ್ ಮಾಡಬೇಕು ಅಷ್ಟೇ ಆಯ್ತಾ ಸೊ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿರಿ ಇಲ್ಲಿ ನೋಡಿರಿ ಈಗ ಎರಡಿದೆ ಎರಡು ಮೂರಲೇ ಎಷ್ಟು ಎರಡು ಮೂರಲೇ ಎಷ್ಟು ಆರು ಐತಾ ಇನ್ನು ಆರು ಮೂರಲೆ ಆರು ಮೂರಲೇ ಎಷ್ಟು ಹದಿನೆಂಟು ಆರು ಮೂರಲೆ ಹದಿನೆಂಟು ನೆಕ್ಸ್ಟ್ ಹದಿನೆಂಟು ಮೂರಲೆ ಹದಿನೆಂಟು ಮೂರಲೇ ಎಷ್ಟು ಐವತ್ನಾಲ್ಕು ಹದಿನೆಂಟು ಮೂರಲೆ ಐವತ್ನಾಲ್ಕು ಆಯ್ತಾ ನೆಕ್ಸ್ಟ್ ಐವತ್ನಾಲ್ಕು ಇಂಟು ಮೂರು ಐವತ್ನಾಲ್ಕು ಇಂಟು ಮೂರು ಇಸಿಕಲ್ ಟೆಸ್ಟು ಒನ್ ಸಿಕ್ಸ್ಟಿ ಟು ಒನ್ ಸಿಕ್ಸ್ಟಿ ಟು ಆರ್ ಆಯ್ತಾ ಎಷ್ಟು ಈಸಿಯಾಗಿ ಇದು ಮಲ್ಟಿಪೇಷನ್ ಎಷ್ಟು ಈಸಿಯಾಗಿ ಮಾಡ್ಬೋದು ಇದನ್ನ ನಾಲ್ಕನ್ನು ಬಿಟ್ಬಿಡ್ಬೇಕು ನಾಲ್ಕು ತೆಗೆದು ಅಂದರೆ ಐವತ್ತು ಐವತ್ತು ಮೂರಲೆ ನೂರ ಐವತ್ತು ನಾಲ್ಕು ಮೂರಲೇ ಹನ್ನೆರಡು ನೂರ ಐವತ್ತು ಪ್ಲಸ್ ಹನ್ನೆರಡು ನೂರ ಅರವತ್ತೆರಡು ಈ ಥರ ಮಾಡ್ಬೇಕಷ್ಟೇ ಅಂದರೆ ವ್ಯಾಲ್ಯೂಗಳು ಜಾಸ್ತಿ ಬಂದಾಗ ಕೂಡ ನಿಮಗೆ ಮಲ್ಟಿಪೇಷನ್ನ ಮತ್ತು ಡಿವಿಷನ್ ಮೆಥಗಳನ್ನ ಬಾ ಇನ್ನು ಕೂಡಿಸೋದು ಕಳೆದು ಬರುತ್ತೆ ಅಷ್ಟೇ ಕೂಡಿಸೋದು ಕಳೆದು ಬರೋದು ಬಟ್ ಮಲ್ಟಿಪಿಷನ್ ಮತ್ತು ಡಿವಿಷನ್ ಬಗ್ಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿರಿ ಪ್ರಾಕ್ಟೀಸ್ ಮಾಡಿರಿ ಡೈಲಿ ಸೊ ಮುಂದಿನ ಕ್ಲಾಸ್ದಾಗ ಏನು ಮಾಡೋಣ ಆಗಿ ಪ ಇನ್ನು ಬೇರೆ ಬೇರೆ ಟಾಪಿಕ್ ತೊಗೊತಾ ಹೋಗೋಣ ಆಯಿತಾ ಮುಂದಿನ ಕ್ಲಾಸ್ದಾಗ ಮತ್ತು ನಾವು ಕೋಡಿಂಗ್ ಡಿ ಕೋಡಿಂಗ್ ಬಗ್ಗೆ ನೋಡೋತ ಹೋಗೋಣ ಆಯಿತಾ ಮುಂದಿನ ಟಾಪಿಕ್ ಕೋಡಿಂಗ್ ಮುಂದಿನ ಟಾಪಿಕ್ ಯಾವ್ದು ಬೇಕು ನಿಮ್ಮ ಮುಂದಿನ ಟಾಪಿಕ್ ಯಾವುದು ಹೇಳಿ ಮುಂದಿನ ಟಾಪಿಕ್ ಯಾವ್ದು ಬೇಕು ಯಾವುದು ಪಿ ಎಸ್ ಐದಲ್ಲಿ ಕೋಡಿಂಗ್ ಡಿ ಕೋಡಿಂಗ್ ಇಂಪಾರ್ಟೆಂಟ್ ಇದೆ ಸೊ ಅದನ್ನು ನೋಡೋಣ ಬೇಕಾದ್ರೆ ಅಪ್ಟಿಟ್ಯೂಡ್ ಬೇಕಾದ್ರೆ ತೊಗೋಣ ಏನು ರೀ ರೈಲ್ ರೈಲ್ ಓಡಿಸೋಣ ರೈಲು ಓಡಿಸೋಣ ಎಕಡೆ ಓಡಿಸೋಣ ಹ್ಞೂ ಆಯ್ತು ಕೋಡಿಂಗ್ ಡಿ ಅಲ್ಲ ಕೋಡಿಂಗ್ ಡಿ ಕೋಡಿಂಗ್ ಅಲ್ಲ ನೆಕ್ಸ್ಟ್ ರೈಲ್ ಓಡಿಸೋಣ ಎಲ್ಲ ಟಾಪಿಕ್ ಹೇಳೋಣ ಬಟ್ ನೀವು ಕಾನ್ಸನ್ ಕಾನ್ಸಂಟ್ರೇಟ್ ಏನು ಮಾಡಬೇಕಂದ್ರೆ ಫಸ್ಟ್ ಇನಿಷಿಯಲಿ ಫಸ್ಟ್ ಫಸ್ಟ್ ನೀವು ಏನು ಮಾಡ್ಬೇಕಂದ್ರೆ ಆ ಟಾಪಿಕ್ ಬಗ್ಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಅಷ್ಟೇ ಆಯಿತಾ ಸೊ ಬೇಸಿಕ್ ಕಾನ್ಸೆಪ್ಟ್ಗಳನ್ನ ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡು ನಂತರದಲ್ಲಿ ರೈಲ್ ಸಮಸ್ಯೆ ಮತ್ತು ಟೈಮ್ ಆ್ಯಂಡ್ ವರ್ಕ್ ಸಮಯ ಮತ್ತು ಕೆಲಸ ಆಗಲಿ ಸಮಯ ಮತ್ತು ದೂರ ಆಗಲಿ ಶೇಕಡಾವಾರು ಲಾಭ ಮತ್ತು ನಷ್ಟ ಅದರ ಜೊತೆಗೆ ಕ್ರಮಯೋಜನೆ ಮತ್ತು ವಿಕಲ್ಪ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಕ್ವಶನ್ಗಳಾಗಲಿ ಅದ್ರ ಜೊತೆಗೆ ಮತ್ತು ಪ್ರೊಬ್ಯಾಲಿಟಿ ತೀತ ಸಂಭವನೀಯತೆ ಬರುತ್ತೆ ಸೊ ಅದು ಭಾಳ ಇಂಪಾರ್ಟೆಂಟ್ ಎಲ್ಲ ಸ್ಪರ್ಧಾತ್ಮಕ ಈ ಪಿ ಎಸ್ ಐಲ್ಲಿ ಪ್ರೊಬ್ಯಾಲಿಟಿ ಭಾಳ ಇಂಪಾರ್ಟೆಂಟ್ ಗಮನ ಕೊಡಿ ಸಂಭವನೀಯತೆ ಒಂದು ದಾಳವನ್ನು ಕೇಸಿದಾಗ ಆ ದಾಳವು ಹೆಡ್ ಮತ್ತು ಟೇಲ್ ಬೀಳೋ ಸಂಬಂಧಿ ಕೇಳಿಬಿಡ್ತಾರೆ ತೀತಾ ಭಾಳ ಕಾ ಇಂಪಾರ್ಟೆಂಟ್ ಇದೆ ಟಾಪಿಕ್ ಅದನ್ನು ಕೂಡ ಗಮನ ಕೊಡ್ತಾ ಹೋಗೋಣ ಸೊ ಈಗ ಇದು ಅರ್ಥೈತಿಲ್ಲ ಈ ಕ್ವಶನ್ ಒಂಬತ್ತನೇ ಕ್ವಶನ್ ಅರ್ಥ ರೀ ಒನ್ ಸಿಕ್ಸ್ಟಿ ಟು ಅಂತ ಆನ್ಸರಾ ಹ್ಞೂ ಸರಿ ಈಗ ನೆಕ್ಸ್ಟ್ ಮುಂದಿನ ಕ್ವಶನ್ ಗಮ್ ಕೊಡ್ರಿ ಮುಂದಿನ ಕ್ವಶನ್ ತಗೋರಿ ನೆಕ್ಸ್ಟ್ ಇದಕ್ಕೆ ಆನ್ಸರ್ ಮಾಡಿ ಅಷ್ಟೇ ಅಂದ್ರೆ ಈ ಕ್ವಶನ್ದಲ್ಲಿ ಇದು ಕ್ವೆಶನ್ ಮಾರ್ಕ್ ಅಲ್ಲ ಬಟ್ ಇಲ್ಲಿ ಲಾಸ್ಟ್ ಫುಲ್ ಸ್ಟಾಪ್ ಇದೆ ಈ ಕೆಳಗಿನಲ್ಲಿ ಯಾವುದು ತಪ್ಪಾಗಿದೆ ಅನ್ನ ಮಾಡ್ಬೇಕಷ್ಟೇ ರೀತಾ ಅಂದ್ರೆ ಈ ಸಂಖ್ಯೆಯಲ್ಲಿ ಯಾವ್ದು ಮೇ ಇದನ್ನಾಗಿದೆ ತಪ್ಪಾಗಿದೆ ಕಂಡು ಅಷ್ಟೇ ಅಂದ್ರೆ ಇಲ್ಲಿ ಎರಡು ಈ ಕೆಳಗಿನ ಸರಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನು ಗುರುತಿಸಿ ಇದು ಕ್ವೆಶನ್ ಮಾರ್ಕ್ ಬಂದಿದೆ ಇದು ಬೇಡ ಸೊ ಏನು ಮಾಡ್ಬೇಕಂದ್ರೆ ಈ ಕೆಳಗಿನ ಸರಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನು ಗುರುತಿಸಿ ಇಂಪಾರ್ಟೆಂಟ್ ಅಂದ್ರೆ ಎರಡು ತಪ್ಪಿದೆಯೋ ಐದು ತಪ್ಪಿದೆಯೋ ಹತ್ತು ತಪ್ಪಿದೆಯೋ ಐವತ್ತು ತಪ್ಪಿದೆಯೋ ಐದುನೂರು ತಪ್ಪಿದೆಯೋ ಐದು ಸಾವಿರ ತಪ್ಪಿದೆಯೋ ಅಂತ ಕಂಡು ಹಿಡಬೇಕಷ್ಟೇ ಇವು ಆಪ್ಷನ್ದಾವೆ ಅವ್ನು ನೋಡಿ ಇದು ಮಾಡ್ರಿ ಇಲ್ಲಿಯೂ ಆಪ್ಷನ್ ಐದು ಸಾವಿರ ಇಲ್ಲೇ ಐತಿ ಹತ್ತು ಇಲ್ಲೇ ಇದೆ ನಂತರ ಐವತ್ತಿದೆ ಐದುನೂರು ಇದೆ ಸೊ ಕಾನ್ಸಂಟ್ರೇಟ್ ಮಾಡಿರಿ ಹ್ಞೂ ಫೈವ್ ತೌಸಂಡ್ ಹಾಂ ನೆಕ್ಸ್ಟ್ ಮುಂದಿನವ್ರು ಮತ್ತು ಬೇರೆ ಬೇರೆ ಬೇರೆವ್ರು ಹೇಳಿ ನೆಕ್ಸ್ಟ್ ಫೈವ್ ತೌಸಂಡ್ ನೆಕ್ಸ್ಟ್ ಹ್ಞೂ ಏನಿದೆ ಹೇಳ್ರಲ್ಲಿ ಏನಾಗಿದೆ ಹ್ಞೂ ಇದು ಎಲ್ಲ ಎಕ್ಸಾಮ್ ಕ್ವೆಶನ್ ಇದು ಆಯಿತಾ ಹ್ಞೂ ನೋಡ್ರಿ ಏನು ಮಾಡ್ಬೇಕಂದ್ರೆ ಎರಡು ಇಂಟು ಐದು ಎಷ್ಟಾಯಿತು ಹತ್ತು ಐದು ಇಂಟು ಹತ್ತು ಎಷ್ಟು ಐವತ್ತು ಹೌದಾ ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಹತ್ತು ಇಂಟು ಹತ್ತು ಇಂಟು ಐವತ್ತು ಎಷ್ಟಾಗುತ್ತದೆ ಐದುನೂರು ಆಗುತ್ತದೆ ಆಯಿತಾ ನೆಕ್ಸ್ಟ್ ಇನ್ನು ಐದುನೂರು ಎಂಟು ಐದು ಸಾವಿರ ಮಾಡೋಕೆ ಎಷ್ಟಾಗುತ್ತದೆ ಐದುನೂರು ಇಂಟು ಐದು ಸಾವಿರ ಮಾಡಾಗ ಐದುನೂರು ಇಂಟು ಐದು ಸಾವಿರ ಐವತ್ತು ಇಂಟು ಐದು ಸಾವಿರ ಮಾಡ್ಬೇಕು बटरेन वेंटी फै थौसंड 25,000. बट आवर अल कोटारा 5,000 थौस कोटार सोदे आंसर फै 5,000. ಈ ಥರ ಗಮನ ಕೊಡ್ಬೇಕಷ್ಟೇ ಆಯ್ತಾ ಸೊ ಎರಡು ಇಂಟು ಐದು ಹತ್ತು ಐದು ಇಂಟು ಹತ್ತು ಐವತ್ತು ಹತ್ತು ಇಂಟು ಐವತ್ತು ಐದುನೂರು ಐವತ್ತು ಇಂಟು ಐದನೂರು ಅಂದಾಗ ಎಷ್ಟಾಗುತ್ತದೆ ಈ ಇಪ್ಪತ್ತೈದು ಸಾವಿರ ಆಗ್ಬೇಕು ಬಟ್ ಇಲ್ಲಿ ಐದು ಸಾವಿರ ಕೊಟ್ಟಾರೆ ಇದು ಇಂಪಾರ್ಟೆಂಟ್ ಈ ಥರನೂ ಕೇಳ್ತಾರೆ ಎಕ್ಸಾಮ್ದಾಗ ಸೊ ಕಾನ್ಸಂಟ್ರೇಟ್ ಮಾಡ್ಬೇಕಷ್ಟೆ ಆಯ್ತಾ ಸೊ ಗಮನ ಕೊಡಿ ಸೊ ಈ ಕ್ವೆಶನ್ ಆಗ್ತಾಯಿತು ಹ್ಞೂ ಹ್ಞೂ ಸರಿ ಈಗ ಕೆಲವು ಕ್ವಶನ್ಗಳನ್ನು ಕೊಡ್ತಾನೆ ಪ್ರಾಕ್ಟೀಸ್ ಮಾಡ್ಕೊಂಬರ್ರಿ ಮುಂದಿನ ಕ್ಲಾಸ್ದಾಗ ಇದಕ್ಕೆ ಆನ್ಸರ್ ಹೇಳಕ್ ರೀ ಆಯ್ತಾ ಇವಾಗ ಮೂರು ಕ್ವಶನ್ನ ನೋಟ್ ಮಾಡ್ಕೊಡಿ ಸ್ಕ್ರೀನ್ಶಾಟ್ ಹೊಡ್ಕೊರಿ ಸ್ಕ್ರೀನ್ಶಾಟ್ ನೋಡ್ಕೊಳ್ರಿ ನಂತರ ಇವು ಇದಕ್ಕೆ ಆನ್ಸರ್ ತೊಗೊಂಬರ್ಬೇಕು ಮುಂದಿನ ಕ್ಲಾಸ್ದಾಗ ಐತ ಹ್ಞೂ ಈ ಮೂರು ಕ್ವಶನನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಮುಂದಿನ ಕ್ಲಾಸ್ದಾಗ ಏನು ಮಾಡ್ಬೇಕಂದ್ರೆ ಇದಕ್ಕೆ ಆನ್ಸರ್ ತೊಗೊಂಬಡಬೇಕು ಅಷ್ಟೇ ಇದು ಇಂಪಾರ್ಟೆಂಟ್ ಕ್ವೆಶನ ಇವನ್ನೆಲ್ಲ ಪ್ರಾಕ್ಟೀಸ್ ಅಷ್ಟೇ ಐತ ಗಮನ ಕೊಡಿರಿ ಸರಿನಾ ನೋಟ್ ಮಾಡ್ಕೊಂಡ್ರಿ ಹ್ಞೂ ಇವು ಪ್ರಾಕ್ಟೀಸ್ ಮಾಡ್ಕೊಂಬರ್ರಿ ನೆಕ್ಸ್ಟ್ ಮುಂದಿನ ನೀವು ಏನು ಮಾಡಿರಿ ಹಳೆಯ ಪ್ರಶ್ನೆ ಪತ್ರಿಕೆಗಳಿರ್ತಕ್ಕಂಥ ಕ್ವಶನ್ಗಳನ್ನು ಸಾಲ್ವ್ ಮಾಡಿರಿ ತೀತಾ ನಂತರದಲ್ಲಿ ಈ ಕೆ ಎಸ್ ಫಿಲಿಮ್ಸ್ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ನಂತರದಲ್ಲಿ ಕೆಲವು ಮೆಂಟ್ ನಂಬರ್ ಸೀರೀಸ್ ಇರ್ತಕ್ಕಂಥ ಟಾಪಿಕ್ ಬಗ್ಗೆ ಇರ್ತಕ್ಕಂಥ ಕ್ವೆಶನ್ಗಳು ಸಾಲ್ವ್ ಮಾಡಿ ಸಾಲ್ವ್ ಮಾಡೋಕ್ಕಾಗಲಿ ಅಂದರೆ ನಾನು ನೆಕ್ಸ್ಟ್ ಕಮೆಂಟ್ ಮಾಡಿ ನಾನು ಇದು ಮಾಡ್ತೀನಿ ತೀತಾ ಸೊ ಅದನ್ನ ಗಮನ ಕೊಡ್ತೀನಿ ಸೊ ಇದ್ರ ಬಗ್ಗೆ ಗಮನ ಕೊಡಿ ಆಯಿತು ಅರ್ಧ ಆಯ್ತಾ ಹ್ಞೂ ಹೇಳಿರಿ ಏನು ಹೇಳಿರಿ ಹ್ಞೂ ಏ ಆಯ್ತು ನೋಡಿರಿ ನೀವು ಹೊಸ ಎಡಿಷನ್ ಬಿಟ್ಟಾನೆ ಅದ್ರದ್ದು ಗಮನ ಕೊಡ್ರಿ ಹೊಸ ಎಡಿಷನ್ ಐತಾಯ್ತವ್ರಿ ನಾ ಈಗ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಾಗೆ ಅಪ್ಡೇಟ್ ಆಗೈತಿ ಅದು ಎರಡು ಸಾವಿರ ಇಪ್ಪತ್ತರದ ಮೂವತ್ತು ಟಾಪಿಕ್ದ ಅದು ಗಮನ ಕೊಡ್ರಿ ತೀತಾ ಅದು ಕಾನ್ಸಂಟ್ ಮಾಡಿ ಅದಕ್ಕೆಲ್ಲ ಒಂದು ಒಂದು ಟಾಪಿಕ್ ಮೇಲೆ ನಲ್ವತ್ತು ಕ್ವಶನಲ್ಲ ಕೊಟ್ಟಾನೆ ಅವ್ನು ಗಮನ ಕೊಡ್ರಿ ಇಷ್ಟೆಲ್ಲ ಇದು ಕಾನ್ಸನ್ಟ್ರೇಟ್ ಮಾಡಿ ಯಾಕಂದ್ರೆ ಇಂಪಾರ್ಟೆಂಟ್ ಇದ್ದು ಕ್ವಶನ್ಗಳೆಲ್ಲ ನಾವು ಮಾಡೇನೆ ಬಟ್ ಮೆಥಡ್ಗಳೆಲ್ಲ ಎಲ್ಲ ಏನು ಮಾಡ್ತಾವೆ ಚೇಂಜ್ ಇರ್ತಾವೆ ಸೊ ಕಾನ್ಸನ್ಟ್ರೇಟ್ ಮಾಡಿ ಬಿಡಿಸೋದು ಸಾಕಷ್ಟೇ ತೀತಾ ಅಷ್ಟು ಗಮನ ಕೊಡಿ ಸಾಕಷ್ಟು ಹಾಂ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಇದು ಮಾಡ್ರಿ ಕರೆಕ್ಟಾಗಿ ವರ್ಕ್ ಮಾಡಿರಿ ಅಷ್ಟೇ ಮತ್ತು ಇದೇ ಕ್ವೆಶನ್ ಹಿಂಗಕ್ಕೆ ಕೇಳ್ತಾರೆ ಎಕ್ಸಾಮ್ನಲ್ಲಿ ಕ್ವಶನ್ ನೀವು ಬೇಕಾದ್ರೆ ನೀವು ಹಳೆಯ ಪ್ರಶ್ನೆ ಬೇಕೇ ಪ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿ ಗಮನ ಕೊಡ್ರಿ ಇಷ್ಟು ಕಾನ್ಸಂಟ್ರೇಟ್ ಮಾಡ್ತಾರೆ ಸ್ವಲ್ಪ ವರ್ಕ್ ಮಾಡ್ರಾಕತ್ತೆ ಹ್ಞೂ ಇವೆಲ್ಲ ಸಿಂಪಲ್ ಅದ ಬಾಳ್ ಹ್ಞೂ ಅವೆಲ್ಲ ಸಾಲ್ಡ್ ಅವ ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡ್ರಾಕತಿ ಹಾಂ ಡೈಲಿ ವರ್ಕ್ ಮಾಡ್ರಿ ಬಟ್ ಕರೆಕ್ಟಾಗಿ ಕೂತ್ಕೊಂಡು ವರ್ಕ್ ಮಾಡಿದ್ದಾದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆಗೇ ಹಾಕಿರಿ ನಾನು ನೀವು ವರ್ಕ್ ಮಾಡದೇ ಇದ್ದಾಗ ಪ್ರಾಬ್ಲಮ್ ಆಗತ್ತೆ ಮೆಂಟ್ಯಾಲಿಟಿ ಎಲ್ಲರಿಗೂ ಬರುತ್ತೆ ಬಟ್ ಯಾರು ಕಾನ್ಸಂಟ್ರೇಟ್ ಮಾಡ್ತಾರೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡ್ತಾರೆ ಅದಕ್ಕೆ ನಿಮ್ಗೆ ಆಸಕ್ತಿ ಅನ್ನೋದು ಬರಬೇಕು ಆಯಿತಾ ಈ ಮೆಂಟಾಲಿಟಿ ಕ್ವಶನ್ ಬಿಡ್ಸೋಕೆ ಆಸಕ್ತಿ ಅನ್ನೋದು ಬರ್ತದ್ರೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾರೆ ಅಷ್ಟೇ ಸೊ ಡೈಲಿ ಕೂತು ವರ್ಕ್ ಅಷ್ಟೇ ನಾವು ಮೆಂಟ್ಯಾಲಿಟಿ ಕಲಿಯುವಾಗ ಡೈಲಿ ಇಲ್ಲಾಂದ್ರೆ ಹನ್ನೆರಡು ಒಂದು ಗಂಟೆ ತಗೋ ಪ್ರಾಕ್ಟೀಸ್ ಮಾಡಿ ಮಾಡಿ ನಾವು ಇಲ್ಲಿಂದಾಗಿದ್ದು ತೀತಾ ಸೊ ಅದಕ್ಕೆ ನೀವು ಕೂಡ ಪ್ರಾಕ್ಟೀಸ್ ಮಾಡಿರಿ ಎಕ್ಸಾಮ್ದಲ್ಲಿ ಕ್ಲಿಯರ್ ಮಾಡ್ಕೋರಿ ಸೊ ನಿಮ್ಮ ಪಿ ಎಸ್ ಐ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳೇ ನಿಮ್ಮ ಕನಸು ಹಿಡೀರಲಿ ಅಂತೇಳಿ ಹೇಳ್ತಾ ಸೊ ನಂತರದಲ್ಲಿ ಇವತ್ತು ಸೆಷನನ್ನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಮಂಜುನಾಥ್ ಸರ್ ಜೌ ರೂಪಿಯಿಂದ ಇದನ್ನ ತೋತಾರೆ ಅದು ಮಾಡ್ರಿ ಬಟ್ ಡೈಲಿ ವರ್ಕ್ ಮಾಡ್ರಿ ಎಲ್ಲರೂ ಈ ಮುಂದಿನ ಟಾಪಿಕ ಇದ್ರ ಬಗ್ಗೆ ಗಮನ ಕೊಡೋದು ಏನು ರೀ ನೆಕ್ಸ್ಟ್ ಹೇಳಿ ಹೇಳ್ರಿ ಹೇಳ್ರಿ ಏನು ಡೌಟ್ ಇದ್ರೆ ಕೇಳಿರಿ ಯಾರೇ ಒಂದು ಐದು ನಿಮಿಷ ಐದು ನಿಮಿಷ ಟೈಮ್ ಇದೆ ಡೌಟ್ಸ್ ಇದ್ ಕೇಳಿರಿ ಒಬ್ಬೊಬ್ರು ಕೇಳ್ರಿ ಒಬ್ಬೊಬ್ರು ಕೇಳ್ರಿ ಕ್ಯಾಲೆಂಡ್ರ್ ಹೇಳ ಸರಿ ಮತ್ತೆ ಮತ್ತೆ ಡೌಟ್ ಹಾಂ ಸಿಲೆಬಸ್ ಬರ್ಕೋ ಆದ್ರೆ ಹಾಂ ರೀ ಹಾಂ 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 ಓಕೆ ಅದು ಅದೇ ಅದಕ್ಕೆ ನಾನು ಏನು ಮಾಡಿ ನಂಬರ್ ಸೀರೀಸ್ ಓಕೆ ಕೇಳಿರಿ ನಂಬರ್ ಸೀರೀಸ್ ಟಾಪಿಕ್ ಇದು ಬೇಸಿಕ್ ಟಾಪಿಕ್ ಏನು ಜಾಸ್ತಿ ತಲೆಕರಿಸೋ ಅವಶ್ಯಕತೆ ಇಲ್ಲ ನಿಮಗೆ ಕೂಡಿಸೋದು ಕಳೆಯೋದು ಗುಣಾಕಾರ ವಾಕಾರ ಅಂದರೆ ಮುಗಿದೋತಷ್ಟೇ ಆಲ್ರೆಡಿ ಟ್ಯಾಂತ್ಲ್ಲಿ ಕಲಿತಿರ್ತೀರಿ ಅದ್ರ ಜೊತೆಗೆ ಟೇಬಲ್ಸ್ ಬಗ್ಗೆ ಗೊತ್ತಿರಬೇಕು ಸ್ಕ್ವೇರ್ ರೂಟ್ ಮತ್ತು ಕ್ಯೂ ರೂಟ್ ಬಗ್ಗೆ ಗೊತ್ತಿರಬೇಕು ಅದ್ರ ಬಗ್ಗೆ ನಿಮ್ಗೆ ಅವಿಭಾಜ್ಯ ಸಂಖ್ಯೆ ಪ್ರೈಮ್ ಮೆಂಬರ್ಸ್ ಬಗ್ಗೆ ಗೊತ್ತಿರಬೇಕು ಎಷ್ಟು ಮಾಡಿ ಸಾಕಷ್ಟೇ ಇನ್ನಫ್ ಈ ಟಾಪಿಕ್ ಇನಫ ಬಟ್ ಪ್ರಾಕ್ಟೀಸ್ ಮಾಡೋದು ಇದೆಲ್ಲ ಭಾಳ ಇಂಪಾರ್ಟೆಂಟ್ ಎಲ್ಲರೂ ಪ್ರಾಕ್ಟೀಸ್ ಮಾಡ್ರಿ ಹಂಡ್ರೆಡ್ ಪರ್ಸೆಂಟ್ ಈ ಟಾಪಿಕ್ ಅಂದರೆ ನೀವೇನು ಮಾಡಬೇಕು ಒಂದೊಂದು ಟಾಪಿಕ್ ನೀವು ಪರ್ಫೆಕ್ಟ್ ಆಗ್ತಾ ಅಷ್ಟೇ ಎಲ್ಲ ಟಾಪಿಕ್ ಮೆಂಟಲಿಟಿ ಇವತ್ತು ಸಾಯಂಕಾಲವರೆಗೆ ನಂಗೆ ಫುಲ್ ಪರ್ಫೆಕ್ಟ್ ಆಗೈತೆ ಅಂದ್ರೆ ಅದು ತಲೆ ಅಂತ ತೆಗೆದು ಹೋಡ್ರಿ ಡೈಲಿ ಒಂದೊಂದು ಟಾಪಿಕ್ ದಿನ ಒಂದು ಟಾಪಿಕ್ ಚೂಸ್ ಮಾಡಬೇಕು ಒಂದು ಮೂವತ್ತು ದಿನ ಟೈಮ್ ಶೆಡ್ಯೂಲ್ ಹಾಕ್ಕೊಂಡು ಈ ನಂಬರ್ ಸಿರೀಸ್ ಆಗಲಿ ಕೋಡಿಂಗ್ ಡಿ ಕೋಡಿಂಗ ಗಡಿಯಾರ ಸಮಸ್ಯೆಗಳು ದಿಕ್ಕುಗಳ ಸಮಸ್ಯೆಗಳು ರ್ಯಾಂಕಿಂಗ್ ಟೆಸ್ಟ್ ಆಗಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಆಗಲಿ ಡೈಸ್ ಆಗಲಿ ಇವ್ನ ಕಂಟಿನ್ಯೂಸ್ ವರ್ಕ್ ಅಷ್ಟೇ ಆ ರಿಝೂನಿಂಗ್ದಲ್ಲಿ ಒಂದು ಹತ್ತು ಟಾಪಿಕ್ ಕ್ವಾಂಟಿಟ್ಯೂಟು ಅಪ್ಟಿಟ್ಯೂಡಲ್ಲೇ ಒಂದು ಹತ್ತು ಟಾಪಿಕ್ ಅದ್ರ ಜೊತೆಗೆ ಡಾಟಾ ಇಂಟ್ರಪ್ರೇಷನ್ ಬರುತ್ತೆ ದತ್ತಾಂಶ ವಿಶ್ವೇಶ್ರು ಕೂಡ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ದಾದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎಕ್ಸಾಮಲ್ಲಿ ಸಕ್ಸಸ್ ಆಗಿದೆ ಆಯ್ತಾ ಕಂಟಿನ್ಯೂಸ್ ವರ್ಕ್ ಮಾಡಿರಿ ಅಷ್ಟೇ ಹ್ಞೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ನಾವು ಆನ್ಲೈನ್ ಕ್ಲಾಸ್ ಲಾಕ್ಡೌನ್ ಮುಗಿ ಮುಗಿತಕ್ಕ ನಾವು ಏನು ಮಾಡ್ತೀವಿ ಕಂಟಿನ್ಯೂಸ್ ನಿಮ್ಮ ಜೊತೆ ಇರ್ತೀವಿ ಆನ್ಲೈನ್ ಕ್ಲಾಸ್ ಮಾಡ್ತಾ ಇರ್ತೀವಿ ಸೊ ನೀವು ಕೂಡ ಡೈಲಿ ವರ್ಕ್ ಮಾಡ್ರಿ ಆಯಿತಾ ಸೊ ಮತ್ತೆ ಏನರ ರೀ ಯಾರೇ ಡೌಟ್ಸ್ ಇದ್ರೆ ಕೇಳಿರಿ ಹಾಂ ಸೆಲೆ ಸಿಲೆಬಸ್ ಬಗ್ಗೆ ನೆಕ್ಸ್ಟ್ ಇದು ಮಾಡ್ತವ್ರಿ ಹಾಂ ನೆಕ್ಸ್ಟ್ ಮುಂದಿನ ಕ್ಲಾಸ್ ಬಗ್ಗೆ ಅದ್ರ ಬಗ್ಗೆ ನಾ ಸಿಲೆಬಸ್ ಬಗ್ಗೆ ನಾನು ಭರಿಸ ಮಾಡ್ತೀನಿ ಅಂದ್ರೆ ಪಿ ಸಿ ಪತ್ತು ಪಿ ಎಸ್ ಐಗೆ ಎಷ್ಟು ಓದಬೇಕು ಮತ್ತು ಎಷ್ಟು ಟಾಪಿಕ್ ಓದಬೇಕು ಅದು ಮುಂದಿನ ಸ್ಲೈಡ್ದಾಗ ತೋರಿಸ್ಬಿಡ್ತೀನಿ ತೀತಾ ಇವತ್ತು ಇದು ಮಾಡಿಲ್ಲ ನೆಕ್ಸ್ಟ್ ಮುಂದಿನ ಕ್ಲಾಸ್ದಾಗ ಇದು ಮಾಡಂತವ್ರಿ ಹ್ಞೂ ಮುಂದಿನ ಕ್ಲಾಸ್ದಾಗ ಅದನ್ನು ಡಿಟೇಲಾಗಿ ಕೊಟ್ಬಿಡ್ತೀನಿ ತೀತಾ ಅದು ಪಿ ಸಿ ಮತ್ತು ಪಿ ಹಾಂ ಹಾಂ ರೀ ಹೇಳಿ ಹಾಂ ಹಾಂ ಮಾಡ್ತೀವಿ ಮಾಡ್ತೀವಿ ರೀ ಮಾಡ್ತೀವಿ ರೀ ಗ ಗಮನ ಕೊಡೋ ಅಷ್ಟೆ ತೀತಾ ಮತ್ತೆ

ಹ್ಞೂ ಓಕೆ ಓಕೆ ತ್ಯಾಂಕ್ ಯು ನೆಕ್ಸ್ಟ್ 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 ಪರ್ಮೋಟೇಷನ್ ಕಾಂಬಿನೇಷನ್ನ ಪ್ರೊವೈಲ್ಟಿ ಆವ ಇಂಪಾರ್ಟೆಂಟ್ ಅವ್ನು ಹೇಳ್ತೀನಿ ಹಾಂ ನೆಕ್ಸ್ಟ್ ಕ್ಲಾಸ್ನ ಒಂದು ಕ್ಲಾಸ್ ಹೇಳೋಣ ಸೊ ಅದಕ್ಕೆಲ್ಲ ನಿಮಗೆ ಸ್ವಲ್ಪ ಬೇಸಿಕ್ ಒಂದು ಭಾಳ ಇಂಪಾರ್ಟೆಂಟ್ ಡೈಸ್ ಅದ ಪ್ರೊವೈಲ್ಟಿ ಇದ್ದಾಗ ನಿಮಗೆ ಬೇಸಿಕನ್ನು ಸ್ವಲ್ಪ ಗಮನ ಕೊಟ್ಟರೆ ಅದನ್ನು ನಾ ನಾಳೆ ಕ್ಲಾಸ್ ಇರೋದ್ರೆ ಅದ್ರಿಗೆ ಬೇಸಿಗೆ ಹೇಳ್ತೀನಿ ಇವತ್ತು ಅಂದ್ರೆ ಸ್ವಲ್ಪ ಅದ್ರ ಬಗ್ಗೆ ಕಾನ್ಸನ್ಟ್ರೇಟ್ ಮಾಡ್ತಾ ಹೇಳ್ತೀನಿ ನೀವು ಕಾನ್ಸನ್ಟ್ರೇಟ್ ಮಾಡ್ಕೊಂಬರ್ಬೇಕು ಅಷ್ಟೇ ಆಯ್ತಾಯಿತಾ